ನಮಸ್ಕಾರ. ನಾನು ನಿನ್ನೆ ಹೇಳಿದ ಹಾಗೆ 21 ಸಂಧಿ ಆಗಿದೆ, ಈಗ 22 ಸಂಧಿ. 22 23 ಎರಡು ಕೂಡ ಕರ್ಣಾರ್ಜುನರ ಯುದ್ಧ ಅಂತಲೇ ಮಾಡಬೇಕಾಗತ್ತೆ. ಮತ್ತು ಆಂಜನೇಯನ ಮೆಚ್ಚುಗೆ, ಬಹುಶಃ ಈ ಮೂರನ್ನ ಎಲ್ಲ 55 60 60 ಪದ್ಯಗಳಿವೆ, ನೋಡೋಣ ಮುಗಿಸೋಕ್ಕಾದರೆ. ಆಮೇಲೆ ನಾವು ಕೊನೆಯ ಮೂರು ಸಂಧಿಗಳನ್ನು ವಿಸ್ತಾರವಾಗಿ ಮಾಡಬೇಕಾಗತ್ತೆ ನಾನು ನೋಡಿದ ಮಟ್ಟಿಗೆ. ಈಗ 22 ಸಂಧಿ, ಇದು ಕರ್ಣಾರ್ಜುನರ ಯುದ್ಧ ಅನ್ನೋದು ಆಗಲೇ ಪ್ರಾರಂಭ ಆಗಿದೆ 21 ಸಂಧಿಯಿಂದಲೇ, ಅದ್ರ ಮುಂದುವರೆದ ಭಾಗ ಇದು. ಕರ್ಣಾರ್ಜುನರ ಯುದ್ಧ ಸಂದರ್ಭದಲ್ಲಿ ರಾಕ್ಷಸ ಸರ್ಪ ದೇವತೆ ಪಂಚಮಹಾಭೂತಗಳ ಸಮೂಹ ಎರಡು ಗುಂಪಾಯಿತು, ಇದಿಷ್ಟೇ ಇದ್ರ ವಿಷಯ. ಇದಕ್ಕೆ ಅವನು 50 ಷಟ್ಪದಿಗಳನ್ನು ಬಳಸ್ತಾ ಇದ್ದಾನೆ. ಧೃತರಾಷ್ಟ್ರನು ಸಂಜಯನನ್ನು ಕೇಳಿದನು, ಹೇಳು ಸಂಜಯ, ಕರ್ಣ ಅರ್ಜುನರ ಯುದ್ಧದಲ್ಲಿ ಏನಾಯಿತು? ಆ ಯುದ್ಧದ ಅದ್ಭುತವನ್ನು ಕೇಳಿಸಿಕೊಳ್ಳುತ್ತೇನೆ. ಅದು ಕಿವಿಗೆ ಅಮೃತದಂತೆ ಹಿತವೋ, ಇಲ್ಲ ಕರ್ಣನಿಗೆ ಒದಗಿದ ಯುದ್ಧದ ಅಪಜಯದ ವ್ಯಥೆಯೋ? ಹೇಳು, ನೀನು ಒಳಕೋಬೇಡ. ಕುರುವಂಶವೆಂಬ ಕಾಳಸರ್ಪನ ತಾಯಿಯ ಉದರ ತಂಪಿನ ನೆಲೆಯಲ್ಲವೇ? ಏನು ಮಹಾ ಅದ್ಭುತ ನಡೆಯಿತು ಹೇಳು. ಹಾಗಾದರೆ ದೊರೆಯೇ ಕೇಳು, ವಿಸ್ತಾರವಾಗಿ ಹೇಳುತ್ತೇನೆ. ಆ ಕರ್ಣಾರ್ಜುನರ ರಥಗಳು ಸಮೀಪವಾದವು, ಉಭಯ ಬಲದ ಸೈನಿಕರು ಪ್ರೇಕ್ಷಕರಾದರು. ಈಶ್ವರ, ಬ್ರಹ್ಮ, ಇಂದ್ರ, ದಿಕ್ಪಾಲಕರು, 14 ಮನುಗಳು, ಸೂರ್ಯರು, ಸರ್ಪಗಳು, ವಿಶ್ವಾವಸುಗಳು ಆಕಾಶದಲ್ಲಿ ಗುಂಪು ಸೇರಿದರು ಎಂದ ಸಂಜಯ. ಇದಕ್ಕೆಲ್ಲ ಅರ್ಥ ಟಿಪ್ಪಣಿ ಕೊಡಬೇಕು, ಸಾಮಾನ್ಯವಾಗಿ ಕೊಟ್ಟಿಲ್ಲ. ಇದನ್ನೇನು ಅರ್ಥ ಏನು ಇಲ್ಲೇ ಅಂತ ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ, ಡೀಟೇಲ್ ಟೆಕ್ಸ್ಟ್ ಅಲ್ಲದೆ ಇರೋದರಿಂದ ಮತ್ತು ಟಿಪ್ಪಣಿಗೆ ಕೂಡ ಇವೆಲ್ಲ ಕೇಳದೆ ಇರೋದರಿಂದ ಅದೇನಿದೆ ಅದನ್ನು ಹಾಗಾಗಿ ತೊಗೊಂಬಿಟ್ಟು ಸಾಕು. ಸಂಜಯನು ಮುಂದುವರಿಸಿದ್ದವರಿಗೆ, ದೇವತೆಗಳ ಪಂಕ್ತಿಗಳ ನಡುವೆ ಶಿವ ಹಾಗೂ ಬ್ರಹ್ಮನ ಒಡ್ಡೋಲಗದಲ್ಲಿ ನಡೆದ ಮಾತಿನ ಯುದ್ಧವನ್ನು ಏನೆಂದು ಹೇಳಲಿ? ಸೂರ್ಯಪುತ್ರ ಕರ್ಣನ ರಭಸವನ್ನು ತಡೆದುಕೊಳ್ಳಲು ಅರ್ಜುನನ ಕೈಯಲ್ಲಿ ಸಾಧ್ಯವೇ ಎಂದು, ಅರ್ಜುನನಿಗೆ ಕರ್ಣನು ಹೇಗೆ ಸಮನಾಗುತ್ತಾನೆ ಎಂದು ದೇವತೆಗಳು ಆಕಾಶದಲ್ಲಿಯೇ ಎಂದು ಮಾತನಾಡಿಕೊಂಡರು. 12 ರಾಶಿಗಳು ನಕ್ಷತ್ರಗಳ ಸಹಿತವಾಗಿ ಆಕಾಶ ಕರ್ಣನ ಪರವಾಗಿದ್ದರೆ, ವಾಯು, ಅಗ್ನಿ, ಸಮುದ್ರ, ಸಪ್ತಕುಲ ಪರ್ವತಗಳ ಜೊತೆಯಲ್ಲಿ ಭೂಮಿ, ಇವರು ಪಾರ್ಥನ ಕಡೆ ಸೇರಿದರು. ಆ ರಾಕ್ಷಸರು, ಯಕ್ಷರು ಮೊದಲಾದ ಪ್ರಮುಖರಿಗೆ ಕರ್ಣನ ಮೇಲೆ ಒಲವು. ಸ್ವರ್ಗ ನಿವಾಸಿಗಳಾದ ದೇವತೆಗಳು ಅರ್ಜುನನನ್ನು ಹೊಗಳುತ್ತಿದ್ದರು. ಶ್ರೇಷ್ಠವಾದ ಮಂತ್ರಗಳು, ಆಖ್ಯಾನಗಳು, ವೇದಗಳು, ಸ್ಮೃತಿಗಳು, ಪುರಾಣಗಳು, 6 ವೇದಾಂಗಗಳು ಇಂದ್ರನ ಮಗನ ಪರವಾಗಿದ್ದವು. ಉಚ್ಚಾಟನ, ಸ್ತಂಭನ ಮೊದಲಾದ ವಾಮಾಚಾರ ವಿದ್ಯೆಗಳು ಅಂದರೆ ತಂತ್ರಶಾಸ್ತ್ರ, ಇವು ಕರ್ಣನ ಪರವಾಗಿದ್ದವು. ದೊರೆಯೇ ಕೇಳು, ಯಜ್ಞಗಳು ಅರ್ಜುನನ ಪರವಾಗಿದ್ದವು. ತಂತ್ರಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಅಭಿಚಾರ ಕರ್ಮಗಳು ಕರ್ಣನ ಪರವಾಗಿದ್ದವು ಎಂದನು ಸಂಜಯ. ದೊರೆಯೇ ಕೇಳು, ಬಗೆ ಬಗೆಯ ರತ್ನಗಳು, ಮಹಾನಿಧಿಗಳು ಅರ್ಜುನನ ಕಡೆ, ಬೆಳ್ಳಿ ಮೊದಲಾದ ಶ್ರೇಷ್ಠ ಲೋಹ ಧಾತುಗಳು ಕರ್ಣನ ಕಡೆ, ಸೂರ್ಯ, ಶನಿ, ರಾಹು, ಬುಧ, ಶುಕ್ರರು ಕರ್ಣನ ಪರವಾದರೆ ಉಳಿದ ಗ್ರಹಗಳೆಲ್ಲ ಅರ್ಜುನನ ಕಡೆಗೆ ಇದ್ದವು ಎಂದನು ಸಂಜಯ. ಆದಿಶೇಷ, ಕಾರ್ಕೋಟಕ, ತಕ್ಷಕ, ವಾಸುಕಿ ಮೊದಲಾದ ಸರ್ಪಗಳಿಗೆ ಅರ್ಜುನನ ವಿಜಯದ ಮೇಲೆ ಆಸೆ, ಉಳಿದ ಕ್ರೂರ ಸರ್ಪಗಳಿಗೆ ಕರ್ಣನ ಮೇಲೆ ಆಸೆ. ಪಕ್ಷಿಗಳು, ಮೃಗಗಳು, ಸಿಂಹಗಳು ಅರ್ಜುನನ ಪಕ್ಷವಾದರೆ ನರಿ, ಕಾಡುಕೋಣ, ಚಿರತೆ ಮೊದಲಾದ ಪ್ರಾಣಿಗಳು ಕರ್ಣನ ಕಡೆ ಇದ್ದವು. ದೊರೆಯೇ ಕೇಳು, ರಾಕ್ಷಸ, ಕುಬೇರ, ಕಿನ್ನರರು, ಸಪ್ತಮಾತೃಕಿಯರ ಗುಂಪು ಕರ್ಣನ ಪರವಾಗಿದ್ದರೆ, ಸುಮನೋಜಾತ, ಚಿತ್ರರಥ ಮೊದಲಾದ ಗಂಧರ್ವರು ಶತ್ರುಪಕ್ಷದ ಪರವಾಗಿದ್ದರು. ಭೂತಗುಣಗಳು ನಮ್ಮ ಕಡೆ ಇದ್ದುವು. ದಿಕ್ಕುಗಳ ಸಮೂಹ, ಮನು, ವಸು, ನಾರದ ಮೊದಲಾದ ಮಹಾತಪಸ್ವಿಗಳು ಆ ಕಡೆ ಇದ್ದರು ಎಂದ ಸಂಜಯ. ದೊರೆಯೇ ಕೇಳು, ಭರತ, ನಳ, ನಹುಷ ಮೊದಲಾದ ದೊರೆಗಳು ಪಾರ್ಥನ ಪರವಾಗಿದ್ದರೆ, ಮಹಿಷಾಸುರ, ರಾವಣ, ತಾರಕ ಮೊದಲಾದವರು ನಮ್ಮ ಕಡೆ ಇದ್ದರು. ದೇವಮುನಿಗಳು, ಇಂದ್ರ, ಅಗ್ನಿ, ಯಮ, ವರುಣ, ವಾಯು, ಈಶಾನ, ವಿದ್ಯಾಧರರು ಅರ್ಜುನನ ಪರವಾಗಿ ಬಂದರು ಎಂದ ಸಂಜಯ. ಖ್ಯಾತಿ, ತೇಜಸ್ಸಿನ ಸಮೂಹ, ವೀರ, ಪ್ರೀತಿ, ವಿಕ್ರಮ, ಸತ್ಯಸಿದ್ಧಿ, ವೈಭವದ ಸಾಹಸ, ತಪಸ್ಸು, ಕ್ಷಮ ಮೊದಲಾದ ಗುಣಗಳು ಅವರ ಕಡೆಗಾದವು. ಭಯ, ಕಾಮ, ಕ್ರೋಧ, ಕಲಿ, ದುರ್ನೀತಿ, ಮದ, ಅಪಖ್ಯಾತಿ, ಮಾನಭಂಗ, ಭ್ರಾಂತಿ, ಮೋಸಗಳು ನಮ್ಮ ಕಡೆಗೆ ಬಂದವು. ಭೃಗು, ವಸಿಷ್ಠ, ಅಂಗಿರಸ, ದಕ್ಷ ಮೊದಲಾದವರು ಅರ್ಜುನನ ಪಕ್ಷ ವಹಿಸಿದರು. ಪುಲಸ್ತ್ಯ, ಮರೀಚಿ, ವಿಶ್ವಾಮಿತ್ರ, ಗೌತಮರು ನಮ್ಮ ಕಡೆಗಾದರು. ಜಗತ್ತಿನ ಜೀವಕ್ಕೆ ಕಾರಣರಾದವರು, ಸಪ್ತ ಧಾತುಗಳಿಗೆ ಕಾರಣರಾಗುವ ಶಕ್ತಿಗಳು ಎರಡು ಪಂಗಡವಾಗಿ ನಿಂತರು. ಅರ್ಜುನ ಕರ್ಣರ ಯುದ್ಧ 14 ಲೋಕಗಳ ಜನಗಳ ಸಂಕಟಕ್ಕೆ ಕಾರಣವಾಯಿತು ಅಂತ ಇಲ್ಲಿ ಹಾಗೆ ಗಮನಿಸ್ಬೋದು. ನೋಡಿ, ಪ್ರಾಣಿಗಳು, ಪಕ್ಷಿಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ದೇವತೆಗಳು, ರಾಕ್ಷಸರು, ಈಗಾಗಲೇ ಸತ್ತೋಗಿರುವ ರಾವಣ, ಮಹಿಷಾಸುರ,
ಎಲ್ಲರೂ ಇಲ್ಲಿ ತರ್ತಾ ಇರೋದನ್ನ ನೋಡಿದ್ರೆ ಏನನ್ಸುತ್ತೆ ಅಂದರೆ ಇಡೀ ಪ್ರಕೃತಿಯೇ ಭಾಗಿಯಾಗುವ ಒಂದು ಸಂದರ್ಭ ಅಂತ. ಏನು ಸಂದರ್ಭ ಅಂದರೆ ಒಳಿತು ಕೆಡುಕಿನ ನಡುವಿನ ಘರ್ಷಣೆಯಲ್ಲಿ ಇಡೀ ಪ್ರಕೃತಿಯೇ ಒಂದು ಈ ಕಡೆ ಅಥವಾ ಒಂದು ಆ ಕಡೆ, ಮತ್ತು ಇಲ್ಲಿ ನಾನು ಹೇಳಿದೆ ಒಳಿತು ಕೆಡುಕು ಅಂತ, ಅದನ್ನು ನಾವು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಇಲ್ಲಿ ಗೆರೆ ಕೊರೆದ ಹಾಗೆ, ಈಗ ರಾಮರಾವಣರ ಮಧ್ಯೆ ಒಳಿತು ಕೆಡುಕುಗಳನ್ನು ಗೆರೆ ಕೊರೆದಾಗ ಹೇಳೋ ಹಾಗೆ, ಅಲ್ಲೂ ಇತ್ತೀಚಿನ ದಿನಗಳ ಬೇರೆ ಬೇರೆ ವಿಮರ್ಶೆ ಬಂದಿವೆ. ಆದರೆ ಅಷ್ಟು ಮಟ್ಟಗಾರು ಅಲ್ಲಿ ಮಾಡ್ಬೋದು. ಇಲ್ಲಿ ಕರ್ಣನ ಬಗ್ಗೆ ಹಾಗೆ ಹೇಳೋದು ಇಲ್ಲಿ ಕಷ್ಟ ಆಗುತ್ತೆ. ಬಹುಶಃ ಇದು ಮಹಾಕವಿಗಳ ಪದ್ಧತಿ, ಇದು ಎಲ್ಲ ವಿಷಯವನ್ನು ವರ್ಣಿಸೋದು. ಇದೊಂದು ಸೂಕ್ಷ್ಮವನ್ನು ಕವಿ ಇಟ್ಟಿದ್ದಾನೆ ಅನಿಸುತ್ತೆ. 14 ಲೋಕದ ಜನ ಈ ವೀರರಿಬ್ಬರಲ್ಲಿ ಪಕ್ಷಪಾತ ಮಾಡುತ್ತಿರುವುದು ಏಕೆ ನೋಡು? ನಿಮ್ಮ ಕರ್ಣನು ಲೋಕದಲ್ಲಿ ಪ್ರಖ್ಯಾತನಾದ ಸಾಹಸಿಯಲ್ಲವೇ ಮಹಾದೇವ. ಆ ಕೃತಯುಗ ತ್ರೇತಾಯುಗಗಳಲ್ಲಿ ಯುದ್ಧ ಮಾಡಿದ ಅನೇಕ ದೇವತೆಗಳು, ಕ್ಷತ್ರಿಯರು, ರಾಕ್ಷಸರುಗಳ ಸಮೂಹದಲ್ಲಿ ಹೀಗೆ ಪ್ರಸಿದ್ಧರಾದವರಿಲ್ಲ ಎಂದು ಸಂಜಯನು ಹೇಳಿದನು. ದೊರೆಯೇ ಕೇಳು, ಇಂದ್ರಸೂರ್ಯರ ಹುಚ್ಚಾಟವೋ ಅಥವಾ ಮನುಷ್ಯರಂತೆ ನಡೆಯುತ್ತಿರುವ ನಾಟಕವೋ ಅಥವಾ ಎಲ್ಲರಿಗೂ ಉಂಟಾಗುವ ಸಂಸಾರದ ಮೇಲಿನ ಮೋಹವೋ? ಅರ್ಜುನನು ಲೋಕೈಕ ವೀರ ಭೇಷ್, ಆದರೆ ಅವನು ಕರ್ಣನಿಗೆ ಸಮನಾಗುತ್ತಾನೆಯೇ ಎಂಬ ಕಳಕಳ ಧ್ವನಿಗಳು ಕೇಳಿಸುತ್ತಿದ್ದುವು ಎಂದು ಸಂಜಯನು ಹೇಳಿದನು. ಹೀಗೆ ಎರಡು ಪಂಗಡಗಳಾಗಿ ಒಡೆದು ಹೋದ ಕರ್ಣ ಅರ್ಜುನರ ಪಕ್ಷ ವಹಿಸಿ ಪರವಾಗಿ ಮಾತಿನ ಜಗಳ ಮಾಡುತ್ತಿದ್ದ ಲೋಕದವರ ವಾದ ವಿವಾದಗಳನ್ನು, ಇಂದ್ರ ಹಾಗೂ ಸೂರ್ಯರ ಆವೇಶದ ಮಾತುಗಳನ್ನು, ಲೋಕಕ್ಕೆ ಉಂಟಾಗುವ ಅಪಘಾತವನ್ನು ಆ ಬ್ರಹ್ಮನು ತಿಳಿದು ಸಾಮೋಪಾಯದಿಂದ ಅವರನ್ನು ಸಮಾಧಾನಪಡಿಸಿದನು. ದೊರೆಯೇ ಗಮನವಿಟ್ಟು ಕೇಳು, ಎರಡೂ ಕಡೆಯ ಸೈನ್ಯದವರು ರಭಸದಿಂದ ಮಾಡುತ್ತಿದ್ದ ಅನೇಕ ವಾದ್ಯಗಳ ಶಬ್ದವನ್ನು ಹೊಗಳು ಭಟ್ಟರ ಘೋಷದ ಧ್ವನಿ ಮುಚ್ಚಿ ಹಾಕಿತ್ತು. ದೇವತೆಗಳ ಕಳಕಳ ಶಬ್ದ ಈ ಧ್ವನಿಯನ್ನು ಮೀರಿಸಿತು. ಈ ವಿಪರೀತ ಶಬ್ದಗಳನ್ನೆಲ್ಲ ಆಗ ಬಂದ ಕರ್ಣಾರ್ಜುನರ ಬಿಲ್ಲಿನ ಶಬ್ದಗಳು ಮೀರಿದವು. ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಮೀರಿ ರಥಗಳು ಒಂದನ್ನೊಂದು ಎದುರಿಸಿದವು. ಅಧಿಕವಾಗಿ ತೀವ್ರ ವೇಗದಿಂದ ಓಡುವ ಕುದುರೆಗಳ ಕೌಶಲದ ಓಟದಲ್ಲಿ ಲೆಕ್ಕಾಚಾರದಿಂದ ಬಿರುಸಾಗಿ ಓಡಿದವು. ಎಡಬಲಗಳಲ್ಲಿದ್ದ ಲಗಾಮುಗಳು ಹೊಳೆಯುತ್ತಿದ್ದುವು. ಕೈಚಳಕದ ಸನ್ನೆ ಮಾಡುವ, ಸುಳಿದಾಡುವ ವಿವಿಧ ಭಂಗಿಯ ಸೂತರ ಸಾಲು ಜನರ ಕಣ್ಣು ಮನಸ್ಸುಗಳನ್ನು ಆಕರ್ಷಿಸಿತು. ಕರ್ಣ ಅರ್ಜುನರ ರಥದ ಕುದುರೆಗಳು ಸೂತರು ಚಪ್ಪರಿಸುತ್ತಿರಳು ಉತ್ಸಾಹದಿಂದ ಮೇಲಕ್ಕೆ ನೆಗೆದು ಗೊರಸುಗಳಿಂದ ಬಿಡಿದಾಡಿದುವು. ದರ್ಪದಿಂದ ಹೇಷಾರವವನ್ನು ಮಾಡಿದುವು. ಕುದುರೆಗಳು ದರ್ಪದಿಂದ ವೇಗದ ಹೆಜ್ಜೆಗಳನ್ನಿಡಲು ತವಕಿಸಿದುವು. ಕರ್ಣ ಮತ್ತು ಅರ್ಜುನರ ರಥದ ಕುದುರೆಗಳು ಯುದ್ಧರಂಗದಲ್ಲಿ ಶೋಭಿಸಿದವು. ದೊರೆಯೇ ಕೇಳು, ಹನುಮಂತನು ಯುದ್ಧದಲ್ಲಿ ಮಾಡಿದ ಗಲಭೆಯನ್ನು ಏನೆಂದು ಹೇಳಲಿ? ಉಗುರಿನಲ್ಲಿ ಪರಚಿ, ಕೈಗಳಲ್ಲಿ ಹೊಯ್ದು, ಯುದ್ಧ ಮಾಡುವ ರೀತಿಯಲ್ಲಿ ತನ್ನ ಬಾಲವನ್ನು ತಿರುಗಿಸುತ್ತಾ, ಬೊಬ್ಬೆ ಹಾಕುತ್ತಾ, ಕರ್ಣನ ರಥದ ಹೇಮಧ್ವಜದಲ್ಲಿದ್ದ ಹಸ್ತಿಕಕ್ಷದ ಮೇಲೆ ಬಿದ್ದನು ಅಂತ. ಹಸ್ತಿಕಕ್ಷಗೆ ಕರ್ಣನ ಧ್ವಜ ಲಾಂಛನ ಅಂತ ಹೇಳಿ ಕೊಟ್ಟಿದ್ದಾರೆ. ಅನುಬಂಧಗಳಲ್ಲಿ ಎಲ್ಲ ಧ್ವಜಗಳ ಬಗ್ಗೆಯೂ ಇದೆ ಅಂತ ಕೂಡ ಬರೆದಿದ್ದಾರೆ ಎಂದು ಸಂಜಯನು ಹೇಳಿದನು. ಇದು ಹೇಗಿದೆ ಅಂತಂದರೆ, ಹನುಮಂತ ಧ್ವಜದಲ್ಲಿರೋನು ಬಂದು ಇಲ್ಲಿ ಈ ಥರ ಎಲ್ಲ ಕುಣಿದಾಡೋದು, ಕೇಕೆ ಹಾಕೋದು ಮಾಡ್ತಾನೆ ಅಂತಂದರೆ, ಆ ಧ್ವಜ ಅನ್ನೋದು ಒಂದು ಸಿಂಬಲ್ ಅಷ್ಟೇ. ಈಗ ನೋಡಿ, ನಮ್ಮ ಭಾರತದ ಧ್ವಜ ಅಂತೀವಿ ನಾವು, ಒಂದು ಸಿಂಬಲ್ ಅಷ್ಟೇ ಅದು. ಆ ಬಣ್ಣಗಳು ಬಂದು ಇಲ್ಲೆಲ್ಲ ನಮ್ಮ ಮೈ ಮೇಲೆ ಎರಚೋದಾಗಲಿ, ನಾವು ಅದರಲ್ಲೂ ಅದೆಲ್ಲ ಸಹಜ. ಅದಕ್ಕೆ ನಾನು ಪಾಠ ಮಾಡುವಾಗ ತಮಾಷೆ ಮಾಡುವೆ, ಪಣಿಧ್ವಜ ಪಣಿಕೇತನ ಅಂತ ರನ್ನ ತುಂಬ ಬಳಸ್ತಾನೆ. ಯಾಕೆಂದರೆ ಅವನ ಧ್ವಜದಲ್ಲಿ ಹಾವಿದೆ, ಅದಕ್ಕೆ ಆ ಹಾವಿನ ಥರ ಅವನಿಗೆ ಸೇಡು ದ್ವೇಷ ಅನ್ನೋದಾದರೆ, ಅರ್ಜುನನ ಧ್ವಜದಲ್ಲಿ ಕಪಿ ಇದೆ, ಅದರಿಂದ ಅರ್ಜುನ ಕಪಿ ಥರ ಅಂತ ನಿಲ್ಲಿಸ್ತಿದೆ. ಅಂದರೆ ಕವಿಗಳು ಯಾವುದಾದ್ರು ವಿಷಯವನ್ನೇ ಸ್ವಲ್ಪ ಎಳೆದ್ರೆ ಎಂಥ ಆಭಾಸ ಆಗ್ತದೆ ಅಂತ ಅನ್ನೋದಕ್ಕೆ, ಬಟ್ ನಮ್ಮ ಎಲ್ಲ ಮಹಾಕವಿಗಳು ಇದನ್ನು ಮಾಡ್ತಾರೆ. ಅವ್ರಿಗೆ ಆಭಾಸ ಅನ್ನೋ ಪರಿಕಲ್ಪನೆ ಏನಿರಲಿಲ್ಲ, ಇದನ್ನು ಮಾಡಬೇಕು ಮಾಡ್ತಿದ್ರು ಅಷ್ಟೇ. ದೊರೆಯೇ, ಲೋಕದ ಚೇಷ್ಟೆಗಳಿಗೆಲ್ಲ ಕಾರಣನಾದ ಕೃಷ್ಣನ ಸೂತತನದ ಅಭಿಮಾನ ಹೆಚ್ಚಾದ ರೀತಿಯನ್ನು, ಆವೇಶಕ್ಕೆ ತಕ್ಕ ಆತನ ನಡವಳಿಕೆಯನ್ನು ಏನೆಂದು ಹೇಳಲಿ? ನೀನು ನನಗೆ ಸಾರಥ್ಯದಲ್ಲಿ ಸಮಾನನಾಗುತ್ತೀಯಾ? ಚೀ, ಕುದುರೆಯ ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಕೆಲಸ ನಿನಗೆ ಏಕೆ ಎನ್ನುತ್ತಾ ಶಲ್ಯನನ್ನು ನಿಂದಿಸಿದನು ಎಂದು ಸಂಜಯನು ಹೇಳಿದನು. ಕೃಷ್ಣನು ಸುಮ್ಮನಿರುವುದಿಲ್ಲ. ಏನು ಹೇಳೋದು, ಅವನೂ ಶಲ್ಯನ ಬೈಯೋಕ್ಕೆ ಶುರು ಮಾಡ್ಬಿಡ್ತಾನೆ. ಶಲ್ಯನು ಇವನು ಬಿಡ್ತಾನೆ ಮೊದಲೇ, ಅಯ್ಯೋ ದನ ಕಾಯುವವನೇ, ದನ ಕಾಯುವವರ ಮಕ್ಕಳಿಗೆ ಅಶ್ವಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಹುಟ್ಟಿದ್ದೆ. ಹಾಗಾದರೆ ಅದು ವಿಶೇಷ ವಿಚಾರ. ಬುದ್ಧಿ ಇಲ್ಲದ ನಮಗೆ ಇವೆಲ್ಲ ಏನು ಗೊತ್ತು? ಸಕಲ ಗುಣ ಸರ್ವಜ್ಞನಾದ ನಿನಗೆ ಏಕೆ ಈ ಬಕಧ್ಯಾನದ ಬಗೆಯ ನಡವಳಿಕೆ ಎಂದು ಕೃಷ್ಣನನ್ನು ಮೂದಲಿಸಿದ. ಬಕಧ್ಯಾನ ಅಂದರೆ, ಬಕಪಕ್ಷಿ ಎಂದರೆ ಕೊಕ್ಕರೆ, ನಿಶ್ಚಲವಾಗಿ ಧ್ಯಾನ ಮುದ್ರೆಯಲ್ಲಿ ನಿಂತಿದ್ದರೂ ಧ್ಯಾನ ಮಾಡುತ್ತಿರುವುದಿಲ್ಲ ಅಂತ ಹೇಳಿದರೆ ಬಕಧ್ಯಾನ ಅಂತ ನುಡಿಗಟ್ಟಾಗಿ ಬಳಸ್ತಾರೆ.
ದೊರೆಯೆ ಕೇಳು ಯುದ್ಧ ಪ್ರಾರಂಭದಲ್ಲಿ ಬಿಲ್ಲಿನ ಟಂಕಾರ ಶಬ್ದ ಬಿಲ್ಲಿನ ವಿದ್ಯೆ ಎಂಬ ವೇದಾಧ್ಯಯನಕ್ಕೆ ಓಂಕಾರ ಹಾಕಿದಂತಾಯಿತು ಅನೇಕ ಬಗೆಯ ಬಾಣಗಳ ಪ್ರಯೋಗ ಶೋಭಾಯಮಾನವಾಯಿತು ಕರ್ಣ ಅರ್ಜುನರ ವಿಸ್ತಾರವಾದ ಯುದ್ಧದ ಆರಂಭ ಮೂರು ಲೋಕಗಳನ್ನು ಅಪ್ಪಳಿಸಿತು ಎಂದು ಸಂಜಯನು ಹೇಳಿದನು ಸೂತ ಜಾತಿಯಲ್ಲಿ ಈ ಬಿಲ್ಲನ್ನು ಹಿಡಿಯುವ ವಿದ್ಯೆ ಹೇಗೆ ಅತಿಶಯವಾಗಿ ಸಿದ್ಧಿಸಿತು ಕ್ಷತ್ರಿಯ ಗುಂಪಿನವರಿಗೆ ಸೇರಿದ ಈ ವಿದ್ಯೆಯನ್ನು ನಿನಗೆ ಹೇಳಿಕೊಟ್ಟವರು ಯಾರು ಬೇಷ್ ಸೂತಪುತ್ರ ಇದನ್ನು ಸಹಿಸು ನೋಡೋಣ ಎನ್ನುತ್ತಾ ಅರ್ಜುನನು ಕರ್ಣನ ರಥವನ್ನು ಬಾಣಗಳಿಂದ ಮುಚ್ಚಿ ಹಾಕಿದನು ಕರ್ಣನು ಅರ್ಜುನನ ಬಾಣಗಳನ್ನು ಕ್ಷಣದಲ್ಲಿ ಕತ್ತರಿಸಿದನು ಎಲ್ಲವೋ ಅರ್ಜುನ ನೀವು ಐದು ಜನರಿಗೆ ಪಾಂಡವೇ ತಂದೆ ಆದ್ದರಿಂದ ನೀವು ಬಿಲ್ವಿದ್ಯೆಯನ್ನು ಕಲಿಯಲು ಯೋಗ್ಯರಾದಿರಿ ಭೂಮಿಯಲ್ಲಿ ಶ್ರೇಷ್ಠವಾದ ರಾಜಸೂಯಿಯಾಗಿ ನೀವು ಯಜಮಾನರುಗಳು ಇದನ್ನು ಏನೆಂದು ಹೇಳುವುದು ಎಂದು ಚುಚ್ಚಿ ನುಡಿಯುತ್ತಾ ಬಲವಾಗಿ ಬಾಣ ಪ್ರಯೋಗಿಸಿದ ಅಲ್ಲಿ ರಣನ ಗದಗದ ಛಾಯೆ ಇದೆ ಮತ್ತು ದುರ್ಯೋಧನ ಎತ್ತತನಲ್ಲ ನಿಯೋಗ ಕುಟ್ಟಿದವರಾದ್ರಿಂದ ಪಾಂಡವಿನ ಮಕ್ಕಳಲ್ಲ ಅಂಥೇಳಿ ಅಂತ ಅದರ ಪ್ರಭಾವ ಕರ್ಣನ ಮೇಲೆ ಆಗಿದೆ ಅಂತ ಈ ಮಾತಿನ ಯುದ್ಧದಲ್ಲಿ ಈಗ ಕೃಷ್ಣ ಮತ್ತು ಶಲ್ಯ ಹೇಗೆ ಬೈದಾಡಿಕೊಂಡ್ರು ಅದೇ ಛಾಯೆ ಇವರಿಬ್ಬರು ತುಂಬಾ ಮಾತಾಡ್ತಾರೆ ಸೂಳೆಯರು ಸಾಮವೇದ ಪಟ್ಟಣವನ್ನು ಕೆಡಿಸುತ್ತಾರೆ ಅಲ್ಲವೇ ಸೂರ್ಯನ ಸಹವಾಸವನ್ನು ಗೂಬೆ ಮೆಚ್ಚುವುದಿಲ್ಲ ಅಲ್ಲವೇ ಅದರಿಂದ ಸಾಮಗಾನಕ್ಕೂ ಸೂರ್ಯನಿಗೂ ಏನು ಹಾನಿಯಾಯಿತು ನಿನಗೆ ಶೂರಪುರುಷರ ಸಾಮರ್ಥ್ಯವಿದೆಯೇ ಶ್ರೇಷ್ಠ ಬಾಣಗಳನ್ನು ಪ್ರಯೋಗಿಸು ದ್ವಂದ್ವಾರ್ಥದ ಜಾಳು ಮಾತುಗಳನ್ನಾಡುವುದನ್ನು ನಿಲ್ಲಿಸು ಎಂದು ಅರ್ಜುನನು ಬಾಣ ಪ್ರಯೋಗಿಸಿದ ಅರ್ಜುನನು ಪ್ರಯೋಗಿಸಿದ ಬಾಣಗಳನ್ನು ಕತ್ತರಿಸಿದ ಕರ್ಣನು ಇವರು ಅರ್ಥವಿಲ್ಲದ ಮಾತುಗಳನ್ನಾಡುವ ಹೋತಗಳನ್ನು ಬಲಿ ಕೊಡುವ ಗುರು ಪುರೋಹಿತರು ನಾವು ಸೂಳೆಯರು ಎನ್ನುತ್ತಾ ಬಳೆ ತೊಟ್ಟಿದ್ದ ನಿನ್ನ ಕೈಗೆ ಬಿಲ್ಲು ಏಕೆ ಬೃಹನ್ನಳೆ ವೇಷವನ್ನು ನೆನಪಿಸ್ತಾನೆ ಈ ತುರುಬಿನ ತುದಿಗೆ ಗಂಟು ಏಕೆ ಹೆಣ್ಣಿನ ಉಡುಗೆ ತೊಟ್ಟಿದ್ದವನಿಗೆ ಈ ಉದ್ದನೆಯ ಚಲನವೇಕೆ ಎನ್ನುತ್ತಾ ಅರ್ಜುನ ಮೇಲೆ ಬಾಣ ಪ್ರಯೋಗಿಸ್ತಾನೆ ಕೌರವರ ಎದುರು ಸಾಲಿನಲ್ಲಿ ನಿಂತು ಅವನ ತಟ್ಟೆಯಲ್ಲಿ ಊಟ ಮಾಡಿದ ಎಂದರೆ ಕೌರವನ ಎಂಜಲನ್ನು ತಿಂದ ಈ ಕರ್ಣನು ಅಯ್ಯೋ ಶಿವನೇ ನಮ್ಮ ನಡವಳಿಕೆಯಲ್ಲಿಯೇ ದೋಷವನ್ನು ತೋರಿಸುತ್ತಿದ್ದಾನೆ ಇವನ ಜಾಣತನ ಚೆನ್ನಾಗಿದೆ ಧರ್ಮರಾಯನ ಆಣೆಯಾಗಿಯೂ ಅದು ಸತ್ಯ ಎಂಬುದು ನನಗೆ ತಿಳಿದಿದೆ ಎನ್ನುತ್ತಾ ಅರ್ಜುನನು ಶತ್ರು ಬಾಣಗಳನ್ನು ಸವರಿ ಬಲವಾಗಿ ಚೂಪು ಮಾಡಿದ ತುದಿಗಳುಳ್ಳ ಬಾಣಗಳ ಮಳೆಯನ್ನೇ ಸುರಿಸಿದನು ರಾಜರಲ್ಲದಿದ್ದರೂ ಗರ್ವದಿಂದ ತಮ್ಮ ರಾಜ್ಯಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪರರಾಜರ ಬಳಿ ಹೋಗಿ ಸ್ವಾಮಿ ಅಪ್ಪಣೆಯೇನು ಎಂದು ದೀನರಾಗಿ ಬದುಕುವವರು ನಾವಲ್ಲ ನಮಗೆ ಕ್ಷತ್ರಿಯರ ರಾಯತನದ ಗುಣ ಇಲ್ಲ ಕೌರವನ ಓಲೆಯಕಾರರು ನಾವು ನಮ್ಮ ಶೌರ್ಯದ ರೀತಿಯೇ ಬೇರೆ ಸ್ವರೂಪದ್ದು ಎಂದು ಕರ್ಣನು ಬಾಣಗಳಿಂದ ಆಕ್ರಮಣ ಮಾಡಿದನು ಅಂದರೆ ಪಾಂಡವರ ಹುಟ್ಟು ಅರಣ್ಯ ಅಜ್ಞಾತವಾಸಗಳನ್ನು ಕರ್ಣನು ಅಪಹಾಸ್ಯ ಮಾಡುತ್ತಿದ್ದಾನೆ ವಿರಾಟನಗರದಲ್ಲಿದ್ದಿರಲ್ಲ ಅದನ್ನು ಅಂತ ಇದು ಯಾವ ಹುಂಜರ ಕೋಳಿ ಯಾವ ಹುಂಜರ ಕೂಳಿ ಯಾವ ಮೊಗಬಲೆ ಯಾವ ಗಾಳ ಯಾವ ಬೀಸುಬಲೆ ಇದು ನೀರು ತುಂಬಿರುವ ಮುಡುವೆ ಇದು ಪುಣ್ಯ ಸಂಗ್ರಾಮ ಭೂಮಿ ಬೆಸ್ತ ಅಲ್ಲ ಕರ್ಣ ಅದನ್ನಕ್ಕೆ ಹಂಜರ ಕೂಳಿ ಅಂದರೆ ಮೀನು ಹಿಡಿಯುವ ಬುಟ್ಟಿ ಇದೆ ಮೊಗಬಲೆ ಅಂದರೆ ದೊಡ್ಡ ಬಲೆ ಗಾಳ ಅಂದರೆ ಗಾಳ ಹೇವ ಅಂದರೆ ಅಸಹ್ಯ ಅವನು ಕರ್ಣನ್ನೇ ಅಣಗಿಸ್ಕೊಳ್ತಾನೆ ಇಲ್ಲಿ ಹಿಂಜರಿಯದೆ ಯುದ್ಧ ಮಾಡಬೇಕು ಬೆಸ್ತನಂತೆ ತಡಿಕೆ ಬಲೆಯನ್ನು ಬೀಸಿ ಹಕ್ಕಿಯನ್ನು ಹೊಡೆದು ಹಿಡಿಯುವಂತಲ್ಲ ಎನ್ನುತ್ತಾ ಅರ್ಜುನನು ಬಾಣ ಪ್ರಯೋಗಿಸಿದನು ವಾಸ್ತವ ಕರ್ಣ ಯಾವತ್ತೂ ಬೆಸ್ತನ ಕೆಲಸ ಮಾಡ್ದೋನೇ ಅಲ್ಲ ಸಾಕದವ್ರು ಬೆಸ್ತರು ಅಷ್ಟೇ ಅದನ್ನೇ ಹೇಳ್ತಾ ಇದ್ದಾನೆ ನೀನು ಹೇಳಿದುದರಲ್ಲಿ ಸುಳ್ಳೇನೂ ಇಲ್ಲ ಬುಟ್ಟಿಯನ್ನು ತುಂಬಿಸಿ ಕೊಳಚಿ ಮೀನುಗಳನ್ನು ಹೊರತೆಗೆಯುತ್ತೇವೆ ಬಾಣಗಳ ತಡಿಕೆ ಬಲೆಯನ್ನು ಹಾಕಿ ಮುಂಗುಸಿ ಜಾತಿಯ ಶತ್ರುಗಳನ್ನು ಹೊಡೆದು ಹಾಕುತ್ತೇವೆ ನಾವು ನಿಮ್ಮ ಹೃದಯ ಸರೋವರದಲ್ಲಿರುವ ಜೀವ ಎಂಬ ಮೀನಿಗೆ ಗಾಳ ಹಾಕುವ ಬೆಸ್ತರು ನೋಡು ಎನ್ನುತ್ತ ಕರ್ಣನು ಅರ್ಜುನನ ಮೇಲೆ ಬಾಣ ಪ್ರಯೋಗಿಸಿದನು ವಿಶೇಷವಾದ ಬೇರೆ ಕೆಲವು ಬಾಣಗಳು ನಿನ್ನ ಕೈವಶವಾಗಿವೆ ಎನ್ನುತ್ತಾರೆ ಅವುಗಳನ್ನು ನೀನು ಪ್ರಯೋಗಿಸು ನಿನಗೆ ಚಂದ್ರಮೌಳಿಯಾದ ಶಿವನ ಉಪದೇಶವಾಯಿತಲ್ವೇ ಸಾಧಾರಣವಾದ ಬಾಣಗಳನ್ನು ಪ್ರಯೋಗಿಸಿ ಹೆಮ್ಮೆಯನ್ನು ಬೀರುತ್ತಾ ಜಾಣತನವನ್ನು ತೋರಿಸಿದರೆ ನಿನ್ನನ್ನು ವೀರ ಎಂದು ಯಾರು ಕರೆಯುತ್ತಾರೆ ಎಂದು ಕರ್ಣನು ಅರ್ಜುನನ ಮೇಲೆ ಬಾಣ ಪ್ರಯೋಗಿಸಿದನು ಮೊಲದ ಬೇಟೆಯಾಡಲು ಸಿಂಹವನ್ನು ಉತ್ತೇಜಿಸಿ ಹಗ್ಗವನ್ನು ಬಿಚ್ಚಿ ಕಳಿಸುತ್ತಾರೆಯೇ ಅಯ್ಯೋ ಕೊಳಚೆಯ ನೀರನ್ನು ದಾಟಿಸಿದ್ದಕ್ಕೆ ಹರಿಗೋಲ ಬಾಡಿಗೆ ಪಡೆಯುವುದೇ ಬಾಯಿಗೆ ಬಂದದನ್ನು ಹೇಳುತ್ತಿದ್ದೀಯಲ್ಲ ಶಿವನು ಕೊಟ್ಟ ಬಾಣಕ್ಕೆ ನೀನು ಗುರಿಯಾಗಬೇಕೇ ನಿನಗೆ ಅದಕ್ಕೂ ಯೋಗ್ಯತೆ ಇಲ್ಲ ಅಂತ ಎನ್ನುತ್ತಾ ಶತ್ರುವಿನ ಬಾಣವನ್ನು ಕತ್ತರಿಸಿ ಅರ್ಜುನನ ಬಾಣಗಳಿಂದ ಅವನನ್ನು ಮುಚ್ಚಿ ಹಾಕಿದನು ಅರ್ಜುನ ಸುಮ್ಮನೆ ಏಕೆ ಗಲಭೆ ಮಾಡುತ್ತೀಯೇ ಈ ವ್ಯರ್ಥವಾದ ಆಡಂಬರದ ಮಾತುಗಳ ಪ್ರದರ್ಶನ ನನಗೆ ತಿಳಿದಿಲ್ಲವೇ ಮುಕ್ಕಣ್ಣನಾದ ಶಿವನು ಕೊಟ್ಟ ಅಸ್ತ್ರ ನಿನ್ನ ಶೌರ್ಯಕ್ಕೆ ಒಂದು ಆಭರಣ ಇದ್ದಂತೆ ಶಂಬರಾಸುರನ ಶತ್ರುವಾದ ಮನ್ಮಥನ ಬಾಣದಂತೆ ನಿನ್ನ ಬಾಣ ಶಕ್ತಿಯುತವೆಂದು ಕೆಲವರು ಹೇಳುತ್ತಾರೆ ಅದೇನು ಸುಳ್ಳಲ್ಲವಲ್ಲ ಎನ್ನುತ್ತಾ ಅವನ ಬಾಣಗಳನ್ನು ಕತ್ತರಿಸಿದನು ಸರಿಯಾಗಿ ಹೇಳಿದೆ ಕರ್ಣ
ನೀನು ಏನು ಅಷ್ಟೊಂದು ದುಷ್ಟನೇ? ನಿನ್ನಂತಹ ಗಂಡು ವೇಷ ಧರಿಸಿರುವ ಹೆಣ್ಣುಗಳನ್ನು ಗೆಲ್ಲಲು ನನ್ನ ಬಾಣ ಮನ್ಮಥನ ಬಾಣ ಯಾಕಾಗಬಾರದು? ಈ ಬಾಣಗಳು ಹೂಬಾಣಗಳು, ನೀನು ಹೆಂಗಸಿನಂತೆ, ನಾನು ಹೂಬಾಣದ ಬಿಲ್ಲನ್ನು ಹಿಡಿದಿರುವ ಮನ್ಮಥ ಎನ್ನುತ್ತಾ ಅರ್ಜುನನು ತನ್ನ ಬಾಣಗಳನ್ನು ಪ್ರಯೋಗಿಸಿದನು. ನೀನು ವೀರ, ನೀನು ಮನ್ಮಥನೇ, ಅದನ್ನು ನಾನು ಒಪ್ಪಿಕೊಂಡೆ. ನಿನ್ನೊಡನೆ ಯುದ್ಧ ಮಾಡುವ ನಾನು ಶಿವ, ನಿನ್ನನ್ನು ನಾನು ನೋಡಿದ್ದೇನೆ. ವೀರನ ವೇಷ ಧರಿಸಿದ ನಾಚಿಕೆ ಇಲ್ಲದವನು ನೀನು, ಹೋಗು ಎನ್ನುತ್ತಾ ಎಳೆದು ಬಗ್ಗಿಸಿದ ಬಿಲ್ಲನ್ನು ಉಳ್ಳ ಕರ್ಣನು ಅರ್ಜುನನ ಮೇಲೆ ಬಾಣ ಪ್ರಯೋಗಿಸಿದ. ನಿಮಿಷ ನಿಮಿಷಕ್ಕೂ ಕರ್ಣ ಅರ್ಜುನರಿಬ್ಬರ ಅಜ್ಞಾನದಿಂದ ಕುಡಿದ ವಿಪರೀತ ಕೋಪದ ಅಬ್ಬರ, ಯುದ್ಧ ಸಾಹಸ ಶೌರ್ಯ, ಬಾಣಪ್ರಯೋಗದ ಕೈಚಳಕ, ಅದರ ವಿಸ್ತಾರ, ವೇಗ, ದೃಢತೆ, ಸಮಾನತೆ, ಗರ್ವ, ತೀವ್ರವಾದ ತೇಜಸ್ಸುಗಳು ಹೆಚ್ಚಾದವು. ಧೃತರಾಷ್ಟ್ರನೇ ಕೇಳು, ಆ ನಂತರ ಕರ್ಣಾರ್ಜುನರ ಸಮಸಮ ಯುದ್ಧವನ್ನು ನೋಡಿದ ಅಶ್ವತ್ಥಾಮನು ದುರ್ಯೋಧನನ ಬಳಿಗೆ ಬಂದನು. ಇದೊಂದು ವಿಶೇಷವಾದ ಪ್ರಸಂಗ ಅನ್ನಿಸ್ತಾ ಇದೆ ನನಗೆ ಈ ಸಂಧಿಯಲ್ಲಿ. ಅವನು ಬರುತ್ತಿದ್ದುದನ್ನು ನೋಡಿದ ದೊರೆಗಳ ಸೈನ್ಯದ ಮುಂಭಾಗದಲ್ಲಿದ್ದ ಸಮರಥರ ಸಮೂಹ ಪಕ್ಕಕ್ಕೆ ಸರಿಯಿತು. ಗುರುಪುತ್ರನಲ್ಲವೇ ಎನ್ನುತ್ತಾ ನಿನ್ನ ಮಗ ನಗುತ್ತಾ ಅವನನ್ನು ಎದುರುಗೊಂಡನು ಎಂದು ಸಂಜಯನು ಹೇಳಿದನು. ವಾಸ್ತವವಾಗಿ ಅಶ್ವತ್ಥಾಮಂಗೂ ಕರ್ಣಂಗೂ ಆಗೋಲ್ಲ ಅಂತ ಪಂಪ ಭಾರತದಲ್ಲೇ ಇದೆ. ಸೂತಪುತ್ರನಿಗೆ ಕಳಶಜ ನಿಮ್ಮ ಬಳಿಕ ಕರ್ಣಂಗೆ ಅಂದ್ಬಿಟ್ಟು ಕರ್ಣಂಗೆ ಪಟ್ಟ ಕಟ್ತೀನಿ ಅಂದಾಗ ನಿಜದೊಳೆ ಭೂಪರೆಂಬರ ವಿವೇಕಗಳನ್ನು ಮಾತೆಲ್ಲ ಇದೆ. ಅಶ್ವತ್ಥಾಮ ಕೋಪ ಬರುತ್ತೆ, ಈ ಕರ್ಣ ಸಾಯುವವರೆಗೂ ನಾನು ಬಿಲ್ ಹಿಡಿಯೋಲ್ಲ ಅಂತ ಹೇಳ್ತಾನೆ. ಆಮೇಲೆ ದುರ್ಯೋಧನ ಸಮಾಧಾನ ಮಾಡ್ತಾನೆ ಅಂತ ಹೀಗೂ. ಹಾಗೂ ಅಶ್ವತ್ಥಾಮಂಗೆ ಕರ್ಣನ ಕಂಡ್ರೆ ಆಗಲ್ಲ, ಜಾತಿ ಒಂದು ಮತ್ತು ದುರ್ಯೋಧನನ ಪ್ರೀತಿಯ ಪಾತ್ರ ಅಂತ ಒಂದು. ಅಂಥ ಅಶ್ವತ್ಥಾಮ ಈ ದುರ್ಯೋಧನನ ಹತ್ರ ಬಂದು ಯುದ್ಧ ನಿಲ್ಲಿಸ್ಬಿಡು, ಸಂಧಿ ಮಾಡ್ಕೋ, ಅನ್ಯಾಯವಾಗಿ ಕರ್ಣನನ್ನು ಬಲಿ ಕೊಡಬೇಡ ಅನ್ನುವಂಥ ಮಾತುಗಳನ್ನು ಆಡ್ತಾನೆ. ಇದನ್ನು ನಾನು ಗಮನಿಸಿದಂತೆ ಪಂಪಾರನ್ನರು ಇಂಥದನ್ನು ಬಳಸಿಲ್ಲ. ವ್ಯಾಸ ಭಾರತದಲ್ಲೂ ಇಂತಹ ಪ್ರಸಂಗ ಇಲ್ಲ. ನಾನು ತಿಳಿದ ಮಟ್ಟಿಗೆ ನಾನು ಹೇಳ್ತಿರೋದು ನನ್ನ ಜ್ಞಾನಕ್ಕೂ ಒಂದು ಎಲ್ಲ ಇದೆ. ಈ ಹಿಂದೆ ನಾನು ಇದನ್ನು ನೋಡಿಲ್ಲವಾಗಿ ಕುಮಾರವ್ಯಾಸ ಭಾರತದಲ್ಲೇ ನನಗೆ ಇದು ವಿಶೇಷವಾಗಿ ಕಾಣಿಸ್ತಾ ಇರೋದ್ರಿಂದ ಒಂದು ಇದು ಪ್ರಕ್ಷೇಪ ಇರಬಹುದು, ಅಥವಾ ಇನ್ನೊಂದು ಕುಮಾರವ್ಯಾಸನಿಗೆ ಇನ್ನೆಲ್ಲಿಯೋ ಇರಿದೆಯದೆ ಅಂತ ಆಕಾರ ಸಿಕ್ಕಿರಬಹುದು. ಸೊ ಅಶ್ವತ್ಥಾಮನ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಮೆಚ್ಚುಗೆ ಬರೋ ಹಾಗೆ ಈ ಪ್ರಸಂಗವನ್ನು ಇಲ್ಲಿ ಕುಮಾರವ್ಯಾಸ ಸೇರಿಸ್ತಾನೆ. ಪಂಪರನ್ನರು ಹೊಸದಾಗಿ ಬೇಕಷ್ಟು ಸೃಷ್ಟಿ ಮಾಡಲ್ವೇ, ಹಾಗೆ ಕುಮಾರವ್ಯಾಸನು ಹೊಸದಾಗಿ ಮಾಡಿದ್ದಾನೆ ಅಂತ. ದುರ್ಯೋಧನನು ಅಶ್ವತ್ಥಾಮನನ್ನು ಮಾತನಾಡಿಸುತ್ತಾ, ಏನು ಈ ಕಡೆಗೆ ಬಂದಿರಲ್ಲ, ಯುದ್ಧ ಹೇಗೆ ನಡೆಯುತ್ತಿದೆ? ಪಾಂಡವ ರಾಜರೆಂಬ ಕತ್ತಲೆಗೆ ನಿಮ್ಮ ಸೇನಾಪತಿ ಎಂಬ ಸೂರ್ಯನ ಆಕ್ರಮಣ ಬಲವಾಗಿ ಆಯಿತೇ? ಅರ್ಜುನನಿಗೆ ಇವನನ್ನು ಎದುರಿಸಲು ಸಾಮರ್ಥ್ಯವಿದೆಯೇ? ಏನು ಸಮಾಚಾರ? ಏನು ಅಂತಹ ರಾಜಕಾರ್ಯದ ಕಠಿಣ ಸಂದರ್ಭ ಎಂದು ಕೇಳಿದನು. ಅಶ್ವತ್ಥಾಮನ ಸ್ವಾಮಿ, ಏನೆಂದು ಹೇಳಲಿ? ಬೆಂಕಿಯ ಕಣ್ಣಿನ ಶಿವನೋ, ಕೈಡಬನ ಶತ್ರುವಾದ ವಿಷ್ಣುವೋ, ಕಮಲ ಸಂಭವನಾದ ಬ್ರಹ್ಮನೋ ಎನ್ನುವಂತಿರುವ ಕರ್ಣನನ್ನು ಎದುರಿಸುವುದು ಅರ್ಜುನನ ಕೈಯಲ್ಲಿ ಆಗುವ ಕೆಲಸವೇ? ಆ ಪ್ರಸಿದ್ಧ ದೊರೆಗಳು ಈ ಕರ್ಣನ ಸಮಾನರೇ. ನಿನ್ನಾಣೆ ನಮ್ಮ ಅಪ್ಪನ ಆಣೆಯಾಗಿ ನಾನು ಗುಣದಲ್ಲಿ ಮಾತ್ಸರ್ಯವಿರುವ ಮನುಷ್ಯನಲ್ಲ ಎಂದನು. ದೊರೆಯೇ ಕೇಳು, ವಿಷ್ಣು ಶಿವನ ಪರಾಕ್ರಮಕ್ಕಿಂತ ಅರ್ಜುನನ ಶಕ್ತಿ ಎರಡು ಬೆರಳು ಹೆಚ್ಚು. ಭೂಮಿಗೆಲ್ಲ ಗೊತ್ತಾಗುವ ಹಾಗೆ ಈ ಸಮಯದಲ್ಲಿ ನಿನ್ನ ಕಡೆಯ ಕರ್ಣನ ಶಕ್ತಿಯು ಅರ್ಜುನನಿಗೆ ಸರಿಸಮಾನವಾಗಿದೆ. ಪರಸ್ಪರ ತೂಕ ಮಾಡಿ ನೋಡಿದರೆ ಒಂದು ರವೆಯಷ್ಟು ಕಡಿಮೆ ಇಲ್ಲ. ಆದರೆ ಒಂದು ರಾಜಕಾರ್ಯದ ಪರಿಸ್ಥಿತಿ ಉಂಟಾಗಿದೆ, ಅದಕ್ಕೆ ಬಂದಿದ್ದೇನೆ ಎಂದ ಅಶ್ವತ್ಥಾಮ. ಒಂದು ಬಾರಿ ಶತ್ರು ಸೈನ್ಯ ಹಿಂದೆ ಸರಿದರೆ ಮತ್ತೊಂದು ಬಾರಿ ನಮ್ಮ ಸೈನ್ಯ ಹಿಮ್ಮೆಟ್ಟುತ್ತಿತ್ತು. ಆಮೇಲೆ ಅವರ ಕಡೆಯ ರಾಜಕುಮಾರರ ತಂಡ ಹೋದರೆ ನಮ್ಮ ಸೈನ್ಯದ ದೊಡ್ಡ ದೊರೆಗಳ ಸಾವಿನಿಂದ ನಮ್ಮ ಅದೃಷ್ಟ ಯುದ್ಧರಂಗದಲ್ಲಿ ಹಾಳಾಯಿತು. ಈಗ ಯುದ್ಧರಂಗದಲ್ಲಿ ನಮ್ಮ ಕೈ ಮೇಲಾಗಿದೆ ಎಂದ ಅಶ್ವತ್ಥಾಮ. ಎರಡೂ ಪಕ್ಷದವರನ್ನು ನಾನು ಸರಿ ಮಾಡುತ್ತೇನೆ, ಧರ್ಮರಾಯನನ್ನು ಕರೆಸುತ್ತೇನೆ. ನೀವು ಇಬ್ಬರೂ ದೊರೆಗಳು ಸಮಾನವಾಗಿ ಭೂಮಿಯನ್ನು ಆಳಿ ಸುಖವಾಗಿರಿ. ದೊರೆಯೇ, ಕರ್ಣನನ್ನು ಹಾಳು ಮಾಡಬೇಡ. ನನ್ನ ಮಾತು ನಿಷ್ಠುರವಾಗಿ ನಿನಗೆ ತೋರಬಹುದು. ಕರ್ಪೂರವನ್ನು ಕೆಂಡದಲ್ಲಿ ಹಾಕಿದಂತೆ ಮಾಡಬೇಡ ಎಂದು ಅಶ್ವತ್ಥಾಮನು ಕೌರವನ ಗಲ್ಲವನ್ನು ಹಿಡಿದು ಬೇಡಿಕೊಂಡನು. ದುರ್ಯೋಧನನಾಗಲಿ, ಅದಕ್ಕೇನು ತಪ್ಪಿಲ್ಲ, ಸಂಧಿಯಾಗುವುದು ಬೇಡ ಎಂದು ನಾನು ಹೇಳಲಿಲ್ಲವಲ್ಲ. ಮಹಾಯುದ್ಧ ಈಗ ಸರಿಸಮಾನವಾಗಿ ಬಂದಿದೆ ಎಂದೇ ಅಲ್ಲವೇ? ಈಗ ಅಭಿಮನ್ಯುವಿಗೆ ಪ್ರತಿಯಾಗಿ ಲಕ್ಷ್ಮಣನ ಸಾವು ಸರಿಯಾಗಿದೆ, ಸೈಂಧವನಿಗೆ ಪ್ರತಿಯಾಗಿ ದ್ರುಪದನು ಸತ್ತದ್ದು ಅಲ್ಲಿಗೆ ಸರಿಯಾಯಿತು ಎಂದರು. ದುರ್ಯೋಧನನು, ಗುರು ದ್ರೋಣಾಚಾರ್ಯ ಗಂಗಾಪುತ್ರ ಭೀಷ್ಮರ ಸಾವು ಎರಡು ಪಕ್ಷದವರಿಗೂ ಸರಿ. ದುಶಾಸನನ ರಕ್ತವನ್ನು ಕುಡಿದು ಆಟವಾಡಿದ ಆ ಭೀಮನ ಸೌಭಾಗ್ಯ ಸಂಪತ್ತಿಗೆ ಸರಿಯಾದುದು ಯಾವುದಿದೆ? ಕರ್ಣನ ಮಗ ವೃಷಸೇನನ ಮರಣಕ್ಕೆ ಸಮಾನವಾದುದು ಯಾವುದಿದೆ? ಭೀಮನ ಕರುಳಿನಲ್ಲಿ ನನ್ನ ಕರುಳು ಹೆಣೆದುಕೊಂಡ ಮೇಲೆಯೇ ಸಂಧಾನದ ವಿಷಯ ಎಂದನು. ದುರ್ಯೋಧನನು, ಈ ದೇವತೆಗಳು, ಈ ಸೈನ್ಯ, ಈ ಕರ್ಣ ಮೊದಲಾದ ವೀರರು, ನಾವು, ನೀವು, ಈ ಭೂಪತಿಗಳು, ಇಬ್ಬರ ಸೈನ್ಯದಲ್ಲಿಯೂ ಎಲ್ಲ ಸೇನಾಧಿಪತಿಗಳು, ಈ ಕೆಟ್ಟ ಕೋಪ ಉಚಿತವಲ್ಲ ಎಂದು ಹೇಳುತ್ತಿದ್ದರೂ ನನ್ನ ಸಹೋದರನ ದೇಹವನ್ನು ಕೆಡವಿ ರಕ್ತವನ್ನು ಹೀರಿ ಸೊಕ್ಕಿದ ಭೀಮನ ಜೊತೆಯಲ್ಲಿ ನನಗೆ ಸಂಧಾನ ಹೇಗೆ ಸಾಧ್ಯವಾಗುತ್ತದೆ ಎಂದನು.
ನೀರಿಗೆ ಕಟ್ಟಿದ ಕರುಳನ್ನು ಈಚೆಗೆ ಸೆಳೆದು ಚಿಮ್ಮುತ್ತಿದ್ದ ರಕ್ತವನ್ನು ಕೈಯಿಂದ ಮುಗಿದು ಮುಗಿದು ತಾನು ಕುಡಿದದ್ದಷ್ಟೇ ಅಲ್ಲ, ನಿಮಗೆಲ್ಲರಿಗೂ ರುಚಿ ನೋಡಿ ಎಂದು ಕೈ ನೀಡಿ ಹಂಗಿಸಿ ಚುಚ್ಚುವಂತೆ ಮುದಲಿಸಿ ಮಾತನಾಡಿ ರಕ್ತವನ್ನು ಚಪ್ಪರಿಸುತ್ತಾ ಕುಣಿದಾಡಿದ ರಕ್ತವನ್ನು ಸೊರ್ರೆಂದು ಹೀರಿದ ಸೊಕ್ಕಿದಂತಹ ಭೀಮನ ಜೊತೆಯಲ್ಲಿ ನನಗೆ ಸಂಧಾನ ಹೇಗೆ ಸಾಧ್ಯ ಎಂದ ಕೌರವ. ಅಶ್ವತ್ಥಾಮನು, ಅದನ್ನು ಏಕೆ ಮತ್ತೆ ಹೇಳುತ್ತೀಯಾ? ಹಿಂದೆ ಆದ ಕೆಟ್ಟದನ್ನು ಈಗ ಲೆಕ್ಕ ಹಾಕಿದರೆ ಅದರಿಂದ ಏನು ಪ್ರಯೋಜನ? ನಾನೂ ಸೇರಿದಂತೆ ಹಲವರು ವೀರಪುರುಷರು ಹೇಡಿಗಳಾದೆವು. ಹಿಂದೆ ಆದ ಅವಮಾನವನ್ನು ಲೆಕ್ಕಿಸಬೇಡ. ಎಲ್ಲ ಬಂಧು ವರ್ಗದವರಿಗಾದ ಎಲ್ಲ ಕೆಡುಕನ್ನು ಒಬ್ಬ ಕರ್ಣನನ್ನು ನೋಡಿ ಮರೇ ಎಂದನು. ಅಶ್ವತ್ಥಾಮನು ಮಾತನ್ನು ಮುಂದುವರಿಸಿ, ಯುದ್ಧದಲ್ಲಿ ನಿನ್ನ 100 ಜನ ಸಹೋದರರು ಸತ್ತರು, ನಿನ್ನ 100 ಜನ ಮಕ್ಕಳು ಸತ್ತರು. ಸತ್ತ ಬಂಧು ಜನಗಳಿಗೆ ಲೆಕ್ಕವೇ ಇಲ್ಲ. ಅವರು ಇದ್ದರೇನು ಸತ್ತರೇನು? ನನಗೆ ಕರ್ಣನ ಜೀವವೇ ಜೀವನ ಎಂದು ಹೇಳುತ್ತೀಯಲ್ಲ. ಸಹೋದರರು ಮಕ್ಕಳು ಎಲ್ಲರನ್ನೂ ಕರ್ಣನೊಬ್ಬನನ್ನು ನೋಡಿ ಮರೇ ಎಂದನು. ಯುದ್ಧದಲ್ಲಿ ಸತ್ತ ಎಲ್ಲ ಬಂಧುಗಳನ್ನು ಕರ್ಣನ ಗುಣವನ್ನು ನೋಡುತ್ತಾ ಮರೆತಿದ್ದೆ. ಅಯ್ಯೋ, ಈ ಕರ್ಣನ ನಾಶವಾದರೆ ಅವನ ಸಹವಾಸದಿಂದ ದೂರವಾಗಿ ನೀನು ಬದುಕುತ್ತೀಯಾ? ಭೂಪತಿಯೇ, ಅರ್ಜುನನ ಕೋಪದ ಬೆಂಕಿಯನ್ನು ನಂದಿಸಿ ಕರ್ಣನನ್ನು ಉಳಿಸಿಕೋ, ಸಂಧಿಯನ್ನು ಮಾಡಿಕೋ ಎಂದು ಅಶ್ವತ್ಥಾಮನು ಹೇಳಿದನು. ಇಷ್ಟು ಮಾತ್ರ ವಿಶೇಷವಾಗಿದೆ. ಮತ್ತು ಪುನರುಕ್ತಿ ಕುಮಾರವ್ಯಾಸನ ಅಭ್ಯಾಸ, ಅದು ಪ್ರತಿ ಪದ್ಯದ ಕೊನೆಯಲ್ಲೂ ಅದು ಬರುತ್ತೆ, ಹೇಳ್ತಾನೆ. ಹಾಗಾಗಿ ದುರ್ಯೋಧನ ಕೊನೆಗೆ ಒಪ್ಪದ. ಗುರುಪುತ್ರ ಅಶ್ವತ್ಥಾಮನೇ, ನೀವು ಆಡಿದ ಮಾತನ್ನು ನಾನು ಧಿಕ್ಕರಿಸುವವನಲ್ಲ. ಕರ್ಣನ ಹಿರಿಯ ಮಗ ದೃಷ್ಟಸೇನನನ್ನು ಅರ್ಜುನನ ಹೊಟ್ಟೆಯಿಂದ ತೆಗಿಬೇಕಂತೆ. ನನ್ನ ತಮ್ಮ ದುಶ್ಯಾಸನನ್ನು ದುಷ್ಟಭೀಮನ ಹೊಟ್ಟೆಯಿಂದ ಬಗೆದು ತೆಗೆದು ಆಮೇಲೆ ಮಾತು ಕೊಡುತ್ತೇನೆ. ನೀವು ಧರ್ಮರಾಯ ನಕುಲ ಸಹದೇವನ ಜೊತೆ ಸಂಧಿಯನ್ನು ಏರ್ಪಾಡು ಮಾಡಿ ಎಂದು ದುರ್ಯೋಧನ ನೇರವಾಗಿ ರಣನಗದದ ಪ್ರಭಾವ. ಈಗ ಇದು ಮತ್ತೆ 50 ಪದ್ಯ ಆಗಿದೆ. ಇನ್ನೊಂದು 50 ಪದ್ಯ ಇದೆ, 23ನೆಯ ಸಂಧಿ ಅಂತ ಹೇಳಿ. ಇದು 23ನೆಯ ಸಂಧಿಯಲ್ಲೂ ಕೂಡ ಕರ್ಣಾರ್ಜುನರ ಯುದ್ಧವೇ ಇದು. ಕೃಷ್ಣನಿಗೆ ನೋವಾಗುವ ಹಾಗೆ ಹೊಡೆದ ಅಂತ ಇದೆ. ಆದ್ದರಿಂದ ನಾನು ಸಾಧ್ಯವಾದಷ್ಟು ಓದಿ ಅದನ್ನು ಮತ್ತೆ 24ನೇ ಅಧ್ಯಾಯದ ಜೊತೆಗೆ ಸೇರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇದು ಸೂಚನೆ. ಇದು ತಾರಕಾಸುರ ಷಣ್ಮುಖರ ಯುದ್ಧವೋ? ಷಣ್ಮುಖ ಅಂದರೆ ಶಿವ ಪಾರ್ವತಿಯರ ಮಗ, ಗಿರಿಜಾ ಕಲ್ಯಾಣ ಕುಮಾರ ಸಂಭವ ಅಲ್ಲಿದು. ಅಥವಾ ರಾಮರವಣರ ಯುದ್ಧವೋ? ಎನ್ನುವಂತೆ ಕರ್ಣಾರ್ಜುನರ ಯುದ್ಧ ಹೊಸದಾಗಿ ಕಾಣುತ್ತಿತ್ತು. ಧೃತರಾಷ್ಟ್ರನೇ ಕೇಳು, ದುರ್ಯೋಧನನು ತನ್ನ ಮಾತಿಗೆ ಒಪ್ಪಿಕೊಳ್ಳದೇ ಹೋದಾಗ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮನು ದುಃಖದಿಂದ ಹಿಂದಿರುಗಿದನು. ಈ ಕಡೆ ಕೌರವನು 80 ಬಂಡಿಗಳಲ್ಲಿ ಬಾಣುಗಳ ಹೊರೆಯನ್ನು ಕರ್ಣನಿಗೆ ಒದಗಿಸುವಂತೆ ಹೇಳಿ ಸಕಲ ಸೈನ್ಯ ಸಮೇತನಾಗಿ ತಾನೇ ಅವನ ಸಹಾಯಕ್ಕೆ ನಿಂತುಕೊಂಡನು ಎಂದು ಸಂಜೆಯನ್ನು ಹೇಳಿದನು. ದೊರೆಯ ಏನು ಹೇಳಿ, ಕರ್ಣ ಅರ್ಜುನರ ದೊಡ್ಡ ಬಿಲ್ಲುಗಳ ಹೆದೆಯಿಂದ ಉಂಟಾದ ಶಬ್ದವು ದಿಕ್ಕಿನ ಎಲ್ಲ ಅಂಚುಗಳನ್ನು ಮುಚ್ಚಿ ಹಾಕಿತು. ಬಾಣುಗಳು ಕವಿದಾಗ ಉಂಟಾದ ಕತ್ತಲೆಯನ್ನು ಬಾಣುಗಳ ಕಿಡಿಗಳಿಂದ ಹೊರಹೊಮ್ಮಿದ ಕಾಂತಿಯು ನಿವಾರಿಸಿತು. ಸೈನಿಕರು ಹಾಕುತ್ತಿದ್ದ ಬೊಬ್ಬೆ ಆಕಾಶವನ್ನೆಲ್ಲ ಆವರಿಸಿತು. ಅನೇಕ ಬಗೆಯ ವಾದ್ಯಗಳ ರಭಸದ ಅತಿಶಯವಾದ ದೀರ್ಘವಾದ ಕೂಗು ದಿಕ್ಕಿನ ಅಂಚುಗಳನ್ನು ಹೊಡೆದವು. ಉತ್ಸಾಹವನ್ನು ಕಳೆದುಕೊಳ್ಳಬೇಡಿ, ಕರ್ಣಾಪಾರ್ಥರು ಇಬ್ಬರೂ ಸಗರ್ವರಾಗಿದ್ದೀರಿ ಬೇಷ್ ಎಂದು ದೇವತೆಗಳು ಕೂಗುತ್ತಿದ್ದುದು ಮೂರೂ ಲೋಕಗಳನ್ನು ಆವರಿಸಿತು. ಇಬ್ಬರಿಗೂ ಮತ್ತೆ ಮತ್ತೆ ಉತ್ಸಾಹ ಹೆಚ್ಚಾಯಿತು. ಅವರಲ್ಲಿ ಉಂಟಾದ ಕೋಪವು ದಿಗಂತದ ಅಂತ್ಯದವರೆಗೂ ಬಿಲ್ಲಿನ ಟೆಂಕಾರ ಶಬ್ದವು 14 ಲೋಕಗಳನ್ನು ಆವರಿಸಿತು. ಇಬ್ಬರಲ್ಲಿಯೂ ಹೆಚ್ಚಾಗುತ್ತಿದ್ದ ಶೌರ್ಯದಿಂದ ಮೈಯುಬ್ಬಿ ರೋಮಾಂಚನದಿಂದ ಕೂಡಿ ಶತ್ರುಗಳನ್ನು ಪರಸ್ಪರ ಕಣ್ಣಿನಲ್ಲೇ ನುಂಗಿದ ವೀರರು ಚಾತುರ್ಯದಿಂದ ಹೋರಾಡಿದರು. ಇಬ್ಬರ ದೇಹ ಉಬ್ಬಿ ಕವಚಗಳು ಒಡೆದು ಹೋದುವು. ಪ್ರಖರವಾದ ತೇಜಸ್ಸನ್ನು ಇಬ್ಬರ ಮುಖಗಳು ಹೊರಹೊಮ್ಮಿಸಿದವು. ಹುಬ್ಬುಗಳು ಗಂಟಿಕ್ಕಿದವು. ಅರಳುತ್ತಿರುವ ವಿಶಾಲವಾದ ಕಣ್ಣುಗಳ, ಶಬ್ದ ಮಾಡುತ್ತಿರುವ ಕೈಗಳ ವೇಗ, ಮೂಗಿನಿಂದ ಬರುತ್ತಿದ್ದ ಬಿಸಿಯುಸಿರಿನಿಂದ ಕುಣಿಯುತ್ತಿದ್ದ ಮೀಸೆಗಳಿಂದ ಕೂಡಿದ ಇಬ್ಬರು ಮುನ್ನುಗ್ಗಿ ಯುದ್ಧ ಮಾಡಿದರು. ಈ ವೀರರ ವೇಗವನ್ನು ನಿರ್ಣಯಿಸಲು ಇವರೇನು ಆದಿಶೇಷರೇ? ಈ ವೀರರ ವೇಗವನ್ನು ಆಳವಾದ ಪಾಂಡಿತ್ಯ ಇಲ್ಲದಿರುವವರ, ಹುಲ್ಲನ್ನು ತಿನ್ನುವವರ ವೇಗದೊಂದಿಗೆ ಹೋಲಿಸಬಹುದೇ? ಇವರು ಸರ್ಪಬಂಧ ಶರಬಂಧ ಎಂಬ ಚಿತ್ರಕಾವ್ಯಗಳನ್ನು ಬರೆಯುವವರೇ? ಗ್ರಹದ ಚಲನೆಯನ್ನು ಹೇಳುವ ಜ್ಯೋತಿಷಿಗಳೇ? ಸಂಗೀತಗಾರರೇ? ಹಾವಾಡಿಸುವವರ ನಾಯಕರೇ? ದೊರೆಯೇ ಕೇಳು ಎಂದು ಸಂಜಯನು ಹೇಳಿದನು. ಅಂದರೆ ಪದ್ಯಕ್ಕೇನು ಅರ್ಥ ಅವರೇನು ಕೊಟ್ಟಿಲ್ಲ. ಬರೀ ಯುದ್ಧ ಅಲ್ಲ ಇದು, ಈ ರೀತಿಯೆಲ್ಲ ಬೇರೆ 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 ಹೋಲಿಕೆಗಳನ್ನು ಕೊಡಬಹುದು ಅಂತ. ಸರ್ಪಬಂಧ ಶರಬಂಧ ಅನ್ನುವ ಚಿತ್ರಕಾವ್ಯಗಳಂತೆ, ಗ್ರಹದ ಚಲನೆಯನ್ನು ಹೇಳುವ ಜ್ಯೋತಿಷಿಗಳು, ಸಂಗೀತಗಾರರು, ಹಾವಾಡಿಗರ ಥರ ಎಲ್ಲ ಕಾಣಿಸ್ತಾ ಇದ್ದಾರೆ.
ರಣಧೀರರ ಬಾಣಪ್ರಯೋಗಗಳಿಂದ ಬಾಣಗಳು ಬಾಣಗಳ ಮೇಲೆ ಬಿದ್ದು ನಾಶ ಮಾಡಿದವು. ಚೂಪಾದ ಬಾಣಗಳಿಗೆ ಪ್ರತಿಬಾಣಗಳು ಪ್ರಯೋಗವಾದವು. ಪ್ರತಿಬಾಣಗಳು ಪ್ರತಿಭಟಿಸಿದವು. ಬಾಣಗಳು ಪ್ರತಿಬಾಣಗಳನ್ನು ಎದುರಿಸಿ ಮುತ್ತಿಕೊಂಡವು. ಬಾಣ ಪ್ರತಿಬಾಣಗಳಿಗೆ ಡಿಕ್ಕಿ ಸಿಕ್ಕಿ ಹಿಂದಕ್ಕೆ ಹೋದವು. ಬಾಣಗಳು ಎದುರು ಬಾಣಗಳನ್ನು ಹೊಡೆದವು. ಹಿಂಡು ಹಿಂಡಾದ ಬಾಣಗಳು ಗುಂಪು ಗುಂಪಾಗಿದ್ದ ಬಾಣಗಳಿಗೆ ಸಿಕ್ಕಿಕೊಂಡು ನಾಶವಾದವು. ದೊರೆಯ ಕೇಳು, ಅವರ ಬಾಣ ಪ್ರಯೋಗದ ವೇಗಕ್ಕೆ ಒಂದೊಂದು ಬಾರಿ ಜಗತ್ತು ಆ ಎಂದು ಆಶ್ಚರ್ಯದಿಂದ ಗರ್ಜಿಸುವಂತಾಯಿತು. ಎರಡೂ ಸೈನ್ಯಗಳಲ್ಲಿ ಸಾಲು ಸಾಲು ಕೋಳಿ ಕೋಟಿ ಕೋಟಿ ಸಂಖ್ಯೆಯ ನಿಸ್ಸಾಳಗಳು ಸಂತೋಷದಿಂದ ಮುಳುಗಿದವು. ಚೂಪಾದ ಬಾಣವೋ ಪ್ರಳಯ ಕಾಲದ ಸೂರ್ಯರ ತೀಕ್ಷ್ಣತೆಯೋ ಶಿವನ ಹಣೆಗಣ್ಣಿನ ಬೆಂಕಿಯ ಹರಡುವಿಕೆಯೋ ಅದಕ್ಕೆ ಹೆಸರಿಡಲು ಯಾರಿಗೆ ಸಾಧ್ಯ ಎಂದು ಸಂಜಯನು ಹೇಳಿದನು. ಇವರ ಬಿಲ್ಲಿನ ಧ್ವನಿ, ಕುದುರೆಗಳು ಮಾಡುತ್ತಿದ್ದ ಹೇಷರವದ ಆರ್ಭಟ, ಸೂತರ ಆರ್ಭಟ, ವಿವಿಧ ವಾದ್ಯಗಳ ಶಬ್ದ, ಎರಡೂ ಕಡೆಯ ಸೈನ್ಯದ ರಭಸ, ಒಂದೇ ಸಮನಾಗಿ ಕೇಳುತ್ತಿದ್ದ ಅಸ್ತ್ರಗಳ ಧ್ವನಿ, ಆಕಾಶದಲ್ಲಿದ್ದ ದೇವತೆಗಳ ಸಾಧುವಾದ, ಇವುಗಳಿಂದ ಪ್ರಪಂಚವೆಲ್ಲ ಒಂದು ನಿಮಿಷ ಶಬ್ದ ಬ್ರಹ್ಮಮಯವಾಯಿತು. ಅಂದರೆ ಎಲ್ಲೆಲ್ಲಿಯೂ ವಿಧ ವಿಧದ ಶಬ್ದ. ಸಾಧು ಅಂದರೆ ಸಾಧು ಅಂದರೆ ಒಳ್ಳೆಯದಾಗಲಿ ಎಂಬ ನುಡಿ ಅಂತ. ಆ ಇಬ್ಬರು ವೀರರ ಕರಚಳಕ ಮನಸ್ಸನ್ನು ಮೀರುತ್ತಿತ್ತು. ಒಂದೊಂದು ಬಾರಿ ಮನಸ್ಸು ಕೈಚಳಕವನ್ನು ಮೀರುತ್ತಿತ್ತು. ಬಾಣಗಳ ವೇಗ, ಕರಚಳಕ ಹಾಗೂ ಮನಸ್ಸನ್ನು ಯುದ್ಧಕೌಶಲವೂ ಮೀರುತ್ತಿತ್ತು. ಮುಂದೆ ಆರು ಏಳು ಬಾಣಗಳನ್ನು ನಂತರದ ಬಾಣಗಳು ಹಿಂದೆ ಹಾಕಿದವು. ಚಿನ್ನದ ಬರಹಗಳ ಬಾಣಗಳು ಬೀರುತ್ತಿದ್ದ ಮಿಂಚುಗಳಿಂದ ಹರಿಹರ ಮತ್ತು ಇಂದಿರರಿಗೆ ಕಣ್ಣು ಮಿಡಿಕಿಸುವಂತಾಯಿತು. ಕರ್ಣಾರ್ಜುನರು ಪರಸ್ಪರರನ್ನು ಮನಸ್ಸಿನಲ್ಲೇ ಮೊಗೆದು ಕುಡಿದರು. ದೃಷ್ಟಿಯಿಟ್ಟು ನೋಡುತ್ತಾ ಕಣ್ಣಿನಿಂದಲೇ ಪರಸ್ಪರ ಕಿಡಿಗಾರಿದರು. ಮೂದಲಿಸುವ ಮಾತುಗಳನ್ನು ಮತ್ತೆ ಮತ್ತೆ ಆಡಿದರು, ಕಿವಿಯಿಂದ ಕೇಳಿದರು. ಕರ್ಣಾರ್ಜುನರ ಕೋಪವೆಂಬ ಮಾವಿನ ಮರ ಮನಸ್ಸಿನಲ್ಲಿ ಮೊಳಕೆ ಒಡೆದು ಕಡೆಗಣ್ಣಿನಲ್ಲಿ ಚಿಗುರಾಗಿ ಯುದ್ಧಾವೇಶದ ಮಾತುಗಳಲ್ಲಿ ಹೂ ಬಿಟ್ಟಿತು. ಇದೊಂದು ರೂಪಕ, ಮರ ಮರ ಹಣ್ಣು ಹೂ ಹೊಲಿಸೋದು. ದೊರೆಯೇ ಕೇಳು, ಕೃಷ್ಣನು ಬೊಬ್ಬೆ ಹಾಕುತ್ತಾ ಕುದುರೆಗಳನ್ನು ಚಪ್ಪರಿಸುತ್ತಾ ರಥವನ್ನು ಮುಂದಕ್ಕೆ ಓಡಿಸಿದನು. ಅದೇ ವೇಗದಲ್ಲಿ ಅರ್ಜುನನೂ ತನ್ನ ಕೈಚಳಕವನ್ನು ತೋರಿಸಿದನು. ಅರ್ಜುನನ ರಥದ ಕುದುರೆಗಳು ತಮ್ಮ ಗೊರಸುಗಳಿಂದ ಆಕಾಶವನ್ನೇ ಕತ್ತರಿಸುವಂತೆ ಶಬ್ದ ಮಾಡುತ್ತಾ ರಭಸದ ಗತಿಯಲ್ಲಿ ನಿಗುರು ನೆಗೆಯುತ್ತಿದ್ದವು. ಅರ್ಜುನನ ರಥ ಧ್ವಜದಲ್ಲಿದ್ದ ಉಗ್ರನೂ ಪ್ರಬಲನೂ ಆದ ಹನುಮಂತನು ರಾಜರ ಎದುರಿನಲ್ಲಿ ಬಂದು ಕುಬುಬು ಎಂದು ಗರ್ಜಿಸಿದನು. ಈಶ್ವರನು ಬೇಟೆಗಾರನ ರೂಪದಲ್ಲಿ ಬಂದು ವರಾಹ ರೂಪದಲ್ಲಿದ್ದ ಮೂಕಾಸುರನೆಂಬ ರಾಕ್ಷಸನ ಅಹಂಕಾರವನ್ನು ನಾಶ ಮಾಡಿದಂತೆ ಅರ್ಜುನನ ಬಾಣಗಳು ಕರ್ಣನ ಸೈನ್ಯವನ್ನು ನುಂಗಿ ಹಾಕಿದವು. ಸುರ ಸಮೂಹ ಹೊಗಳುತ್ತಿರಲು ಅರ್ಜುನನಿಗೆ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ಧೃತರಾಷ್ಟ್ರ, ನಿನ್ನ ಪ್ರೀತಿಯ ಕರ್ಣನ ಶ್ರೇಷ್ಠತೆಯನ್ನು ಏನು ಹೇಳಲಿ ಕೇಳು. ಅವನು ಅರ್ಜುನನ ರಥದ ಮುಂದಿದ್ದ ಕೃಷ್ಣನ ಎದೆಗೆ ಹೊಡೆದು ಕವಚವನ್ನು ಸೀಳಿದನು. ಪ್ರಸಿದ್ಧವಾದ ರಥದ ಕುದುರೆಗಳಿಗೆ ಆದ ಗಾಯವನ್ನು ಏನೆಂದು ಹೇಳಲಿ. ಧ್ವಜದಲ್ಲಿದ್ದ ಆಂಜನೇಯನಿಗೆ ಆದ ನೋವಿನ ಪ್ರಮಾಣವನ್ನು ನಾನು ತಿಳಿಯೇ ಎಂದು ಸಂಜಯನು ಹೇಳಿದನು. ಅರ್ಜುನನು ಬಲವಾಗಿ ಸೆಳೆದ ಬಿಲ್ಲಿಗೆ ಬಾಣವನ್ನು ಹೂಡಿ ನಿಷ್ಠುರಾದ ಬಾಣಪ್ರಯೋಗದಿಂದ ಕರ್ಣನ ರಥದ ಕುದುರೆಗಳು ಬೀಳುವಂತೆ ಹೊಡೆದನು. ಇಂದ್ರನ ವಜ್ರಾಯುಧದ ಏಟಿಗೆ ಕುಲಪರ್ವತಗಳು ಓಡಿ ಹೋಗುವಂತೆ ಕರ್ಣನ ರಥ ಒಂದು ಯೋಜನದವರೆಗೆ ತಿರ್ರನೆ ತಿರುಗುತ್ತಾ ದೂರ ಹೋಯಿತು. ಶಲ್ಯನು ಕುದುರೆಗಳ ಲಗಾಮನ್ನು ಬಲವಾಗಿ ಹಿಡಿದುಕೊಂಡು ಕುದುರೆಯನ್ನು ಮತ್ತೆ ಮುನ್ನುಗ್ಗಿಸಿದನು. ಯುದ್ಧದಲ್ಲಿ ಚಿಂತೆಗೆ ಒಳಗಾಗಿದ್ದ ಕರ್ಣನು ದಿವ್ಯವಾದ ಬಾಣವನ್ನು ಸೆಳೆದನು. ಅದರಿಂದ ದೇವತೆಗಳು ನಡುಗಲು ಕರ್ಣನು ಕೋಪದಿಂದ ಹೆದೆಯನ್ನು ಕಿವಿಯವರೆಗೂ ಸೆಳೆದು ಅತ್ಯಂತ ಪ್ರೌಢಿಮೆಯಿಂದ ಅರ್ಜುನನ ರಥದ ಮೇಲೆ ಪ್ರಯೋಗಿಸಿದನು. ಶತ್ರುವಿನ ಬಾಣದ ಏಡಿಗೆ ಹೆದರಿ ತಿರ್ರನೆ ತಿರುಗಿ ಅರ್ಜುನನ ರಥ ಒಂದು ಬಿಲ್ಲು ದೂರದ ಅಂತರಕ್ಕೆ ಸರಿದದ್ದನ್ನು ಕಂಡು ಕೃಷ್ಣನು ಬೆರಗಾದನು. ಅರೆ ಬೇಷ್, ಇವನಿಗೆ ಸರಿಸಮಾನರಾದವರನ್ನು ನಾನು ನೋಡಿಲ್ಲ ಎನ್ನುತ್ತಾ ಕರ್ಣನನ್ನು ವಿಶೇಷವಾಗಿ ಹೊಗಳಿದನು. ಅರ್ಜುನನು ಸಂತೋಷವನ್ನು ಕಳೆದುಕೊಂಡು ತಾನು ಬಿಲ್ಲಿಗೆ ಹೂಡಿದ್ದ ಬಾಣವನ್ನು ಕೆಳಕ್ಕೆ ಎಸೆದನು. ಈ ಲೋಕದ ರೀತಿಯೇ ಆಶ್ಚರ್ಯಕರ ಎನ್ನುತ್ತಾ ತನ್ನ ತಲೆಯನ್ನು ತೂಗಿದನು. ಈ ಸೈನ್ಯದಲ್ಲಿ ಕೃಷ್ಣನಿಗೆ ಕರ್ಣನ ಶಕ್ತಿಯ ಬಗೆಗೆ ಪ್ರೀತಿ, ನನ್ನ ಸಾಹಸವನ್ನು ಸುಡಬೇಕು ಅಂದುಕೊಂಡು ದುಃಖಿಸುತ್ತಾ ತನ್ನ ಬಿಲ್ಲನ್ನು ಕೆಳಗೆ ಇಳಿಸಿದನು. ಅರ್ಜುನಂಗುವೆ ಹೊಟ್ಟೆ ಕಿಚ್ಚಾಗುತ್ತೆ, ಕೃಷ್ಣ ಯಾವಾಗಲೂ ಅರ್ಜುನನ್ನೇ ಹೊಗಳುತ್ತಿದ್ದವನು, ಕರ್ಣನ ಹೊಗಳದ್ನೆಲ್ಲ ಅಂತ ನೋಡಿ. ಯುದ್ಧದಲ್ಲಿ ಇವೆಲ್ಲ ಆಗುತ್ತೆ, ಆಗಬಾರ್ದೆಲ್ಲ ಆಗುತ್ತೆ ಅಂತ. ಧರ್ಮಜನ ಮತದಾನಿಯಾದ ಅರ್ಜುನ, ಇದೇನು ನಿನ್ನ ದುಃಖ ಹೇಳು? ನೀನು ಬಿಲ್ಲನ್ನು ಕೆಳಕ್ಕೆ ಹಾಕಿದ ಹೊಸದಾದ ಕಾರಣವೇನು? ಆಗಲೇ ಒಂದ್ಸಲ ಹಾಕಿದೆಯಲ್ಲಯ್ಯ, ಭಗವದ್ಗೀತೆ ಉಪದೇಶ ಮಾಡಿದ್ನಲ್ಲ, ಮತ್ತೇನು ಹೊಸ ಕಾರಣ ಅಂತ ಎಂದು ಕೃಷ್ಣನು ಕೇಳಿದಾಗ ಅರ್ಜುನನು, ಎಲೆ ದಾನವಂತಕ, ಹೇಳುವಂತಹ ನಷ್ಟವೇನೂ ನನಗಾಗಿಲ್ಲ ಎಂದು ತೇಲಿಸಿ ಉತ್ತರಿಸಿದನು. ಅರ್ಜುನ, ನಾಣೆ ಹೇಳು, ಮನಸ್ಸಿನಲ್ಲಿರುವುದನ್ನು ಮರೆಮಾಚಬೇಡ, ಧರ್ಮರಾಯನ ಮೇಲೆ ಆಣೆ ನಿನಗೆ ಎಂದಾಗ ಅರ್ಜುನನು ನಗುತ್ತಾ, ಇದು ಕಾಲಗುಣವೋ ಏನೋ ನನಗೆ ತಿಳಿಯದು, ನನ್ನ ಶೌರ್ಯ ಸುಳ್ಳಾಯಿತು, ಶತ್ರುವೀರನ ಶೌರ್ಯ ನಿಜವಾಯಿತು, ಇದು ಆಶ್ಚರ್ಯ ಎಂದನು. ನನ್ನ ಬಾಣದಿಂದ ಶತ್ರುವಿನ ರಥ ಒಂದು ಯೋಜನದವರೆಗೆ ಹಿಮ್ಮೆಟ್ಟಿತು, ಅವನ ಬಾಣ ಪ್ರಯೋಗದಿಂದ ನಮ್ಮ ರಥ ಒಂದು ಬಿಲ್ಲಿನ ಅಂತರದಷ್ಟು ಮಾತ್ರ ಹಿಮ್ಮೆಟ್ಟಿತು
ಹೀಗಿದ್ದರೂ ಕರ್ಣನ ಸಾಹಸಕ್ಕೆ ಮನಃಪೂರ್ತಿಯಾಗಿ ಮೆಚ್ಚಿಕೊಳ್ಳುತ್ತಿದ್ದೀರಾ? ಇದೇನು ಆಶ್ಚರ್ಯ ಎಂದು ಕಾಲವನ್ನು ಟೀಕಿಸಿದೆ ಎಂದು ಕೃಷ್ಣನಿಗೆ ಅರ್ಜುನನು ಹೇಳಿದ. ನೋಡಿ, ಇಂಥ ಸಂದರ್ಭದಲ್ಲೂ ಇದಕ್ಕೆ ಕಾರಣ ತಿಳ್ಕೋಬೇಕು ಅನ್ನೋನು ಕುತೂಹಲನ. ಆಗ ಕೃಷ್ಣನು, ವೀರನಾದ ಕರ್ಣನಿಗೆ ಸಮಾನರಾದವರನ್ನು ನಾನು ನೋಡಿಲ್ಲ. ದೇವತೆಗಳಿಗೆ ಒಡೆಯರಾದವರಿಗೂ ಅವನ ರಭಸವನ್ನು ತಡೆದುಕೊಳ್ಳಲು ಸಾಧ್ಯವೇ? ನಿನ್ನ ಬಾಣ ಅವನ ರಥವನ್ನು ಒಂದು ಯೋಜನದವರೆಗೆ ತಳ್ಳಿದೆ ಎಂದು ನೀನು ಹೇಳುತ್ತೀಯೇ? ಆದರೆ ನಿನ್ನ ಬಾಣ ಪ್ರಯೋಗದ ಪರಾಕ್ರಮವನ್ನು ಯೋಚಿಸಿ ನೋಡು ಎಂದನು. ಹೊಟ್ಟೆಯಲ್ಲಿ ಬ್ರಹ್ಮಾಂಡ ಕೋಟಿಯನ್ನು ಮುಚ್ಚಿಟ್ಟುಕೊಂಡಿರುವ ನನ್ನ ಸಮೇತ ನಾನು ಅಂದ್ಕೊಂಡೆ ಕೃಷ್ಣ ನಾನಿದ್ದೀನಿ ಅದಕ್ಕೆ ಅಂತಲೇ, ಆಂಜನೇಯ ಇದ್ದಾನೆ ಅದಕ್ಕೆ. ಮೇಲೆ ಧ್ವಜದಲ್ಲಿರುವ ಹನುಮಂತನ ಸಹಿತ ಈ ದಿವ್ಯವಾದ ಕುದುರೆಗಳ ಜೊತೆಯಲ್ಲಿರುವ ರಥವನ್ನು ತನ್ನ ಬಾಣಪ್ರಯೋಗದಿಂದ ಹಿಮ್ಮೆಟ್ಟಿಸುವ ಕರ್ಣನ ಮಹಾ ಸಾಹಸ ದೊಡ್ಡದು. ಸಾಮಾನ್ಯ ರಥವನ್ನು ಹಿಮ್ಮೆಟ್ಟಿಸುವಂತೆ ಬಾಣ ಪ್ರಯೋಗಿಸಿದ ನಿನ್ನ ಶ್ರೇಷ್ಠತೆ ದೊಡ್ಡದು, ಹೇಳು ಅರ್ಜುನ ಎಂದ ಕೃಷ್ಣ. ಅರ್ಜುನ್ಗೆ ಸ್ವಲ್ಪ ಈಗಲೇ ಮುಖಭಂಗ ಆಗಬೇಕು. ಈ ಕತೆ ಬೇರೆ ಥರ ಇದೆ ಪ್ರಕ್ಷಿಪ್ತಗಳಲ್ಲಿ. ಮಹಾಭಾರತದಲ್ಲಿ ಯುದ್ಧ ಎಲ್ಲ ಮುಗಿದ ಮೇಲೆ ಅರ್ಜುನ ಗೌರವದಿಂದ ಕೃಷ್ಣನನ್ನು ನೀವು ಮದ್ದಿಳೀರಿ ಅಂತಾನೆ. ಆ ಕೃಷ್ಣ ಹೇಳ್ತಾನೆ, ನೀನು ಬಾಯಿ ಮುಚ್ಕೊಂಡಿದೆಯೇ ಮದ್ದು ಅಂತ ಅರ್ಜುನ ನಿಲ್ಲಿಸ್ತಾನೆ. ಆಮೇಲೆ ಕೃಷ್ಣ ಇಳಿತಾನೆ. ಕೃಷ್ಣ ಇಳಿದ ತಕ್ಷಣ ರಥ ಹತ್ಕೊಂಡು ಹುರಿದು ಹೋಗುತ್ತೆ. ಎಷ್ಟೊಂದು ದಿವ್ಯಾಸ್ತ್ರಗಳು ಬಂದು ಬಿದ್ದಿದ್ವು. ಕೃಷ್ಣ ಇದ್ದಾನೆ ಅನ್ನೋ ಒಂದೇ ಕಾರಣಕ್ಕಾಗಿ ಏನೂ ಆಗಿರಲಿಲ್ಲ. ಯಾವಾಗ ಕೃಷ್ಣ ರಥವನ್ನು ಬಿಟ್ಟು ಕೆಳಗಿಳಿದ್ನ ಅವಾಗ ರಥ ಹತ್ಕೊಂಡು ಬಿಡ್ತು ಅದರಿಂದ ಅಂತ ಹೇಳುವ ಒಂದು ಕತೆ ಇದೆಯಲ್ಲ. ಬಹುಶಃ ಅದನ್ನು ಇಲ್ಲಿ ಕುಮಾರವ್ಯಾಸ ಬಳಸ್ಕೊಂಡು ಬಿಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಇದು ಕೃಷ್ಣನ ಮಾತನ್ನು ಕೇಳಿ ಗಲಿಬಿಲಿಗೊಂಡು ಅರ್ಜುನ ಬಿಲ್ಲನ್ನು ಕೈಗೆ ತೆಗೆದುಕೊಂಡನು. ಕೃಷ್ಣನಿಗೆ ತನ್ನ ಮನಸ್ಸಿನ ಗರ್ವವನ್ನು ಹೇಳಲು ತಿಳಿಯದೆ ತಲೆಯನ್ನು ತಗ್ಗಿಸಿದನು. ಚೂಪಾದ ಬಾಣದಿಂದ ಕರ್ಣನ ಬಿಲ್ಲನ್ನು ಎರಡು ಭಾಗ ಮಾಡಿ ಕತ್ತರಿಸಿ ಹೆಚ್ಚಿನ ದ್ವೇಷದಿಂದ ತನ್ನ ಶಕ್ತಿ ಮೀರಿ ಯುದ್ಧ ಮಾಡಿದನು. ಅರ್ಜುನನು ಕರ್ಣನ ಸಾರಥಿಯನ್ನು, ರಥವನ್ನು, ಕುದುರೆಯನ್ನು, ಬಿಲ್ಲನ್ನು, ಧ್ವಜವನ್ನು, ಸೀಗುರಿಯನ್ನು, ಹರಿತವಾದ ಶಸ್ತ್ರಗಳನ್ನು, ಸೀಗುರಿ ಅಂದರೆ ಚಾಮರ ಅಂತ ಅರ್ಥ ಕೊಟ್ಟಿದ್ದಾರೆ, ಬಾಣ ಪ್ರಯೋಗದಿಂದ ಕೊಚ್ಚಿ ಹಾಕಿದನು. ಮತ್ತೆ ಮತ್ತೆ ಬಾಣಗಳನ್ನು ಪ್ರಯೋಗಿಸಿ ನಿಮಿಷದಲ್ಲಿ ಅವನ ಸತ್ವ ಹಾಳಾಗುವಂತೆ ಮಾಡಿದನು. ಪಾಂಡವರ ಸೈನ್ಯ ಬೊಬ್ಬೆ ಹಾಕಿತು. ಸೋಲಿನ ಕತ್ತಲೆಯೇ ನಮ್ಮ ಸೈನ್ಯವನ್ನು ಮುತ್ತಿಕೊಂಡಿತು. ಈ ಸೈನ್ಯವನ್ನು ಅದರ ಉಬ್ಬಾಟವನ್ನು ಸಹಿಸಿಕೊಳ್ಳುತ್ತಾ ಸಾಹಸ ಮಲ್ಲನಾದ ಕರ್ಣನು ಹೆಚ್ಚಿದ ಕೋಪದಿಂದ ಇಬ್ಬರಿಗೂ ಕಣ್ಸನ್ನೆ ಮಾಡುತ್ತಿರುವ ಒಬ್ಬಳೇ ಜಯಲಕ್ಷ್ಮಿ ಎಂಬ ವೇಷ್ಯೆಯ ಕೊಬ್ಬನ್ನು ನಾಶ ಮಾಡುತ್ತೇನೆ ಎನ್ನುತ್ತಾ ಕೋಪದಿಂದ ವಿಜೃಂಭಿಸಿದನು. ಮತ್ತೊಂದು ಬಾರಿ ಹನುಮಂತನನ್ನು, ಕೃಷ್ಣನನ್ನು, ಕುದುರೆಯನ್ನು, ಅರ್ಜುನನ ಬಿಲ್ಲು ಬಾಣಗಳನ್ನು, ಛತ್ರಚಾಮರಗಳನ್ನು ತನ್ನ ಹರಿತವಾದ ಬಾಣಗಳಿಂದ ಮತ್ತೆ ಮತ್ತೆ ಮುಚ್ಚಿ ಹಾಕಿದನು. ಮೂರು ಮನೆಯ ಬಾಣವನ್ನು ಹೂಡಿ ಕೌರವರಾಯಿಯಲ್ಲಿದ್ದಾನೆ, ಇದನ್ನು ನೋಡಲು ಹೇಳು ಎನ್ನುತ್ತಾ ಉತ್ಸಾಹದಿಂದ ಉಬ್ಬಿ ಹೋದನು ಕರ್ಣ. ಈ ಮೊದಲು ಆ ಭೀಷ್ಮನ ಬಾಣದ ಪೆಟ್ಟಿನಿಂದ ನೊಂದೆ, ಆಮೇಲೆ ಈಗ ಕರ್ಣನ ಯುದ್ಧದಲ್ಲಿ ನೋವಾಗಿದೆ, ತಪ್ಪೇನಿಲ್ಲ ಎನ್ನುತ್ತಾ ಗದ್ಗದಿಸಿ ಮಾತನಾಡುತ್ತಾ ಕೃಷ್ಣನು ಕುದುರೆಗಳನ್ನು ಮೈಸವರಿ ಸಮಾಧಾನ ಮಾಡಿದನು. ಕೃಷ್ಣನು ನಗುತ್ತಾ ಹನುಮಂತನ ಕಡೆ ನೋಡಿ ತಲೆಯನ್ನು ತೂಗಿಸಿದನು. ಧೃತರಾಷ್ಟ್ರ, ಕೇಳು, ಕರ್ಣನ ಬಾಣದ ಪೆಟ್ಟಿನಿಂದ ಹೆಚ್ಚು ನೊಂದು ಕಂಪಿಸುತ್ತಿದ್ದ ಕುದುರೆಗಳು ಕೃಷ್ಣನ ಕರುಣೆಯ ಮಾತುಗಳೆಂಬ ಅಮೃತ ರಸದಿಂದ ತೃಪ್ತಿಯನ್ನು ಪಡೆದು ತಮ್ಮ ಗೊರಸಿನಿಂದ ಭೂಮಿಯನ್ನು ಒದೆಯುತ್ತಾ ಹೆಚ್ಚು ಉತ್ಸಾಹದಿಂದ ಮುಂದುವರೆದವು. ಹನುಮಂತನ ಮನಸ್ಸಿಗೆ ಕ್ಷೇಮವೆನಿಸಿ ಅವನು ಸಂತೋಷಪಟ್ಟ ಎಂದನು ಸಂಜಯ. ಆಮೇಲೆ ಏನು ಹೇಳಲಿ? ಅರ್ಜುನನು ಕೋಪಗೊಂಡಿರುವ ಪ್ರಳಯ ಕಾಲದ ಅಗ್ನಿಯ ನಾಲಿಗೆಯ ವಿಜೃಂಭಣೆಯಲ್ಲಿ ಕೋಪಗೊಂಡ ಕಾಳಸರ್ಪನ ಮುಖದಲ್ಲಿ ಸುಳಿದಾಡುವವನು ಎಂಬಂತೆ ಸಾಹಸ ತೋರಿಸುತ್ತಾನೆ. ಅವನ ಶಕ್ತಿಯನ್ನು, ಅವನಿಗೆ ಸಿಕ್ಕ ಜಯವನ್ನು, ಅವನ ವ್ಯಕ್ತಿತ್ವವನ್ನು ಕಂಡವರು ದೇವತೆಗಳು, ನರರು, ನಾಗಲೋಕಗಳಲ್ಲಿ ಯಾರಿದ್ದಾರೆ ಎಂದನು. ಧೃತರಾಷ್ಟ್ರನೇ, ಕೇಳು, ಕರ್ಣನು ಆಗ್ನೇಯಾಸ್ತ್ರವನ್ನು ಮಂತ್ರಪೂರ್ವಕವಾಗಿ ಪ್ರಯೋಗಿಸಿದನು. ಅದರಿಂದ ದೇವತೆಗಳು ಬಾಯಿ ಬಾಯಿ ಬಿಡಲು ಆ ಆಗ್ನೇಯಾಸ್ತ್ರವು ಚೂಪಾದ ಬಾಯನ್ನು ಹೊಂದಿ ಕಪ್ಪಾದ ಹೊಗೆಯನ್ನು ಉಳುತ್ತಾ ದಟ್ಟವಾಗಿ ಹೊಮ್ಮಿದ್ದರಿಂದ ರಾತ್ರಿ ಆವರಿಸಿತೋ ಎಂಬಂತಾಗಿ ಅದು ಬಿಲ್ಲಿನ ಹೆದೆಯನ್ನು ತಳ್ಳಿ ಗಾಳಿಯ ಸಹಾಯವನ್ನು ಪಡೆದು ಮುನ್ನುಗ್ಗಿತು. ಅಯ್ಯೋ, ಲೋಕವೆಲ್ಲ ಸುಟ್ಟು ಹೋಯಿತು. ಈ ಸರ್ಪದ ಮುಖಕ್ಕೆ ಇನ್ನೂ ಯಾರು ಮುತ್ತಿಡುವ ಧೈರ್ಯ ಮಾಡುತ್ತಾರೋ? ಯುದ್ಧದ ಫಲ ನಾಶವಲ್ಲವೇ? ಅಯ್ಯೋ ಶಿವನೇ ಎಂದು ದೇವತೆಗಳು ಕೂಗು ಹಾಕಿದರು. ಆದರೆ ಅರ್ಜುನನು ವೇಗವಾಗಿ ವಾರುಣಾಸ್ತ್ರವನ್ನು ಪ್ರಯೋಗಿಸಿ ಅಗ್ನಿ ಆರ್ಭಟದಿಂದ ಸೈನ್ಯವನ್ನು ಮುಕ್ತ ಮಾಡಿದನು. ಧೃತರಾಷ್ಟ್ರ, ಅರ್ಜುನನು ಇರುವಾಗ ಇತರರಿಗೆ ಜಯ ದೊರೆಯುತ್ತದೆಯೇ? ಕೇಳು ಎಂದ ಸಂಜಯ. ತಂಪಾದ ವಾರುಣಾಸ್ತ್ರದ ಬಾಣದ ಮೊನೆಯಿಂದ ಸೂಸುತ್ತಿದ್ದ ತುಂತುರು ಹನಿಗಳಿಂದ ಕರ್ಣನ ಆಗ್ನೇಯಾಸ್ತ್ರದ ಬಿಸಿ ಆರಿಹೋಯಿತು. ಕರಿಯ ಹೊಗೆ ಚದುರಿ ಹೋಯಿತು. ಶತ್ರುಬಲದ ಆರ್ಭಟದಿಂದ ಭೂಮಿ ಬಿರಿಯುವಂತಾಯಿತು. ಆಗ ಅರ್ಜುನನು ಹೂಂಕರ್ಣ ಸಹಿತವಾಗಿ ಅಂದರೆ ಮಂತ್ರೋಚ್ಚಾರಣೆಯೊಂದಿಗೆ ಮೇಘಾಸ್ತ್ರವನ್ನು ಹೂಡಿದನು. ಮೇಘ ಅಂದರೆ ಮಳೆ, ಮೋಡ ಅಲ್ಲ. ಅದು ಹೊಗೆಯ ಗುಂಪಿನ ಅನೇಕ ಬಣ್ಣದ ಮೋಡಗಳ ಬಿಡಾರವನ್ನು ಆಕಾಶದಲ್ಲಿ ಹರಡಿ ದಿಕ್ಕು ದಿಕ್ಕಿನ ಮೂಲೆಗಳನ್ನು ಒತ್ತಿತು. ಹಗಲಿನ ಹೊತ್ತು ಕತ್ತಲೆ ಉಂಟಾಯಿತಲ್ಲ, ಏನಿದು, ಯುಗದ ಕೊನೆಗಾಲ ಬಂತೆ ಶಿವನೇ ಎನ್ನುವಂತಾದಾಗ ಕರ್ಣನು ವಾಯುವ್ಯಾಸ್ತ್ರವನ್ನು ಪ್ರಯೋಗಿಸಿದನು. ವಾಯುವ್ಯ ಅಂದರೆ ಗಾಳಿ.
ತೆರೆಗಳಂತೆ ಆಕಾಶದಲ್ಲಿ ಹಬ್ಬಿದ್ದ ಮೋಡಗಳನ್ನು ವಾಯುವ್ಯಾಸ್ತ್ರ ಅಟ್ಟಿಸಿಕೊಂಡು ಹೋಗಿ ಹೊಡೆದೋಡಿಸಿತು. ಕೆಳಕ್ಕೆ ಬೀಳಿಸಿತು. ಹರಡಿದ್ದ ಮೋಡದ ಸಮೂಹ ನಾಶವಾಯಿತು. ಸೈನ್ಯ ಬೆದರುವಂತೆ ಬಿರುಗಾಳಿ ಬೀಸಿತು. ಕರ್ಣನು ಬೆಟ್ಟವನ್ನೇ ಉರುಳಿಸುವ ಬಾಣವನ್ನು ಕೈಗೆ ತೆಗೆದುಕೊಂಡು ಜೋಡಿಸಿ ಜಗಜಟ್ಟಿಯಾದ ಕೌರವನ್ನು ಬದುಕಲಿ ಎಂದು ಹೇಳುತ್ತಾ ಪ್ರಯೋಗಿಸಿದನು. ದೊರೆಯೇ, ಬೆಟ್ಟದ ರೂಪದ ಆಯುಧ ಯಂತ್ರದ ಆಕ್ರಮಣವನ್ನು ಸಹಿಸಿಕೊಳ್ಳಲು ಯಾರಿಗೆ ಸಾಧ್ಯ? ಸಾಲು ಸಾಲಾಗಿ ಮೇಲೆ ಬೀಳುತ್ತಿದ್ದ ಗಿರಿಯ ಅಸ್ತ್ರದ ದಾಳಿಗೆ ಪಾಂಡವರ ಸೈನ್ಯ ಶಕ್ತಿಗುಂದಿತು. ಅರೆ, ಕೆಳಕ್ಕೆ ಬೀಳು ಎಂದು ಹೇಳುತ್ತಾ ಅರ್ಜುನನು ನಗುತ್ತಾ ವಜ್ರಾಸ್ತ್ರವನ್ನು ಪ್ರಯೋಗಿಸಿ ಪರ್ವತಾಸ್ತ್ರವನ್ನು ಬೇಗ ಉರುಳುವಂತೆ ಕತ್ತರಿಸಿ ಹಾಕಿದನು. ಅರ್ಜುನನು ಮತ್ತೆ ಯಾವ ಕೈಚಳಕವನ್ನು ತೋರಿಸುತ್ತಾ ಕತ್ತಲೆಯನ್ನು ಉಂಟು ಮಾಡುವ ಅಸ್ತ್ರವನ್ನು ಪ್ರಯೋಗಿಸಿದನು ನನಗೆ ತಿಳಿಯಲಿಲ್ಲ. ಅದಕ್ಕೆ ತಿಮಿರಾಸ್ತ್ರ ಅಂತ ಬರೆದಿದ್ದಾರೆ. ತಿಮಿರ ಅಂದರೆ ಕತ್ತಲೆ ಅಂತ. ಅದರಿಂದ ಎಲ್ಲರ ಕಣ್ಣುಗಳಿಗೆ ಕತ್ತಲೆ ಕಟ್ಟಿತು. ಯಾರು ಯಾರನ್ನು ಕೊಲ್ಲುತ್ತಾರೋ, ತಾನು ಯಾರು, ಎದುರಾಳಿ ಯಾರು ಎಂಬ ಭೇದವೇ ತೋರದಂತೆ ಕೌರವ ಸೈನ್ಯ ಕತ್ತಲಲ್ಲಿ ಮುಳುಗಿ ಹೋಯಿತು ಎಂದ ಸಂಜಯ. ಶತ್ರುವಿನ ಬಾಣಕ್ಕೆ ಪ್ರತಿ ಬಾಣದ ಪ್ರಯೋಗ ಕರ್ಣನಿಗೆ ತಿಳಿಯದೆ ಅವನು ಶ್ರೇಷ್ಠವಾದ ಸೂರ್ಯಮಂತ್ರವನ್ನು ಪಠಿಸುತ್ತಾ ಸೂರ್ಯಾಸ್ತ್ರವನ್ನು ಹೂಡಿದನು. ತಿಮಿರಾಸ್ತ್ರದ ಕತ್ತಲೆಯಿಂದ ಉಂಟಾಗಿದ್ದ ಭಯ ಕಾಣುತ್ತಿದ್ದ ಹಾಗೆಯೇ ಇಲ್ಲವಾಯಿತು. ಬುಟ್ಟಿಯ ಮುಚ್ಚಳವನ್ನೇ ಈಚೆಗೆಸೆದು ನೆಗೆದು ಬರುವ ಹಾವಿನಂತೆ ಕೌರವನ ಸೈನ್ಯ ಸಂಭ್ರಮಿಸಿತು. ಆಗಲೇ ಕರ್ಣನು ಸರ್ಪಾಸ್ತ್ರವನ್ನು ತೆಗೆದು ಗುರಿ ನೋಡಿ ಪ್ರಯೋಗಿಸಿದನು. ದೊರೆಯೇ, ನಿನ್ನ ಕರ್ಣನ ಬಿಲ್ಲು ವಿದ್ಯೆಯ ತಂತ್ರದ ಕುಶಲತೆಯನ್ನು ವೇಗವನ್ನು ಏನೆಂದು ಹೇಳಲಿ? ಬಿಡುಬೀಸಾಗಿ ಓಡಾಡುವ ವಿಷದ ಉರಿಯ ಅಂಟು ದ್ರವವನ್ನು, ವೇಗವಾಗಿ ಕರುತ್ತಿರುವ ನಾಲಿಗೆಯ, ಕುದಿಯುವ ಬಿಸಿಯ ಉಸಿರಿನಿಂದ ತುಂಬಿದ ಹಾವುಗಳು ಸೈನ್ಯವನ್ನು ಆಕ್ರಮಿಸಿದವು. ಎಲೆ ಎಲ್ಲೆಲ್ಲೂ ಹಾವುಗಳು, ನಮ್ಮ ಕೊಡೆಗಳು ಕೆಂಡದ ಮಳೆಯನ್ನು ತಡೆಯಲು ಸಮರ್ಥವೇ ಎಂದು ಚಿಂತಿಸುತ್ತಾ ಪಾಂಡವರ ಸೈನ್ಯದ ವ್ಯವಸ್ಥೆ ಹಾಳಾಗಿ ಚದುರಿ ಬಚ್ಚಿಟ್ಟುಕೊಂಡಿತು. ಬಲವಾದ ವಿಷದಿಂದ ಕೂಡಿದ ಸಣ್ಣ ಹನಿಗಳನ್ನು ಸುರಿಸುತ್ತಿದ್ದ ಹಾವುಗಳ ಮಳೆಗೆ ವೀರನಾದ ಅರ್ಜುನನು ಅರ್ಧಗಳಿಗೆಯಲ್ಲಿಯೇ ಗರುಡಾಸ್ತ್ರದ ಕೊಡೆಯನ್ನು ಹಿಡಿದು ತನ್ನ ಸೈನ್ಯವನ್ನು ರಕ್ಷಿಸಿದನು. ಎಷ್ಟು ಹಾವುಗಳು ಯುದ್ಧದಲ್ಲಿ ಉದುರಿದುವೋ ಅಷ್ಟು ಹದ್ದುಗಳು ಅವುಗಳ ಮೇಲೆ ಬಿದ್ದು ಕತ್ತರಿಸಿದ ತುಂಡುಗಳನ್ನು ಕೌರವನ ಸೈನ್ಯದ ಮೇಲೆ ಹಾಕಿದವು. ಎಷ್ಟು ರೀತಿಯಲ್ಲಿ ಅರ್ಜುನನು ತನ್ನ ಚಾತುರ್ಯವನ್ನು ತೋರಿಸಿದನೋ ಅಷ್ಟು ರೀತಿಯಲ್ಲಿ ಕರ್ಣನಲ್ಲಿ ಚಾತುರ್ಯದ ಪ್ರತಿಕ್ರಿಯೆ ಇತ್ತು. ಕರ್ಣನಿಗೆ ಎಷ್ಟು ಕೌಶಲವಿತ್ತೋ ಅದೇ ರೀತಿಯ ಕುಶಲತೆ ಅರ್ಜುನನಲ್ಲೂ ಕಾಣುತ್ತಿತ್ತು. ಭೀಷ್ಮ ದ್ರೋಣರಿಗಿಂತ ಈ ಕರ್ಣನಿಗೆ ಶಕ್ತಿ ಅತಿಶಯವಾಗಿದೆ ಎನ್ನುತ್ತಾ ಭೀಮ, ಸಾತ್ಯಕಿ, ನಕುಲ ಸಹದೇವರು ಸಹಾಯಕ್ಕೆ ಬಂದರು. ಸೈನ್ಯದಲ್ಲಿದ್ದ ಪರಾಕ್ರಮಿಗಳು ಅರ್ಜುನನ ಅಕ್ಕಪಕ್ಕದಲ್ಲಿ ನಿಂತು ಮುನ್ನುಗ್ಗಿದರು. ನಿನ್ನ ಕರ್ಣನು ಈ ದಿನದ ಎರಡೂ ಕಡೆಯ ಸೈನ್ಯದಲ್ಲಿ ಶ್ರೇಷ್ಠನಾಗಿದ್ದ ಎಂದು ಸಂಜಯನು ಹೇಳಿದನು. ಭೀಮನು ಅರ್ಜುನನನ್ನು ಪ್ರೋತ್ಸಾಹಿಸುತ್ತಾ, ಎಲೆ ಧನಂಜಯ, ಇಷ್ಟು ಹೊತ್ತು ಯುದ್ಧ ಮಾಡಿದ್ದು ಸಾಲದೆ, ಬೇಗ ಮುಗಿಸಬಾರದೆ? ಹೆಬ್ಬುಲಿಯ ಕಾಲಿಗೆ ಸಿಕ್ಕಿದ ಮೇಲೆ ಜಿಂಕೆಯ ಮರಿ ಪ್ರತಿಭಟಿಸಿದರೆ ಬಲಶಾಲಿಯಾಗುತ್ತದೆಯೇ? ಇದು ಮೂರು ಲೋಕಕ್ಕೂ ತಿಳಿದಿದೆ. ಹೋರಾಟಕ್ಕೆ ಅವಕಾಶವನ್ನೇ ಕೊಡಬೇಡ. ಕರ್ಣನ ತಲೆಯ ಬೆಸುಗೆಯನ್ನು ಶರೀರದಿಂದ ಬಿಡಿಸುವ ಬಾಣವನ್ನು ಹಿಡಿ. ಅಶಕ್ತ ಬಾಣಗಳನ್ನು ಏಕೆ ಪ್ರಯೋಗಿಸುತ್ತೀಯಾ ಎಂದನು. ಭೀಮ ಹೇಳುತ್ತಿರುವುದರಲ್ಲಿ ತಪ್ಪೇನಿಲ್ಲ. ತೋರಿಕೆಯ ಆಟದ ಬಾಣಪ್ರಯೋಗಗಳು ಇನ್ನೂ ಸಾಕು. ಶತ್ರುವು ನಿಷ್ಠುರತೆಯಿಂದ ವೀರಾವೇಶಕ್ಕೆ ಒಳಗಾದರೆ ಈಶ್ವರನನ್ನೇ ಲೆಕ್ಕಿಸುವುದಿಲ್ಲ. ಬಲವಿಲ್ಲದ ಬಾಣಗಳಿಂದ ಏನಾಗುತ್ತದೆ? ಶಿವನು ಕೊಟ್ಟ ಪಾಶುಪತಾಸ್ತ್ರವನ್ನು ತೆಗೆದು ಬೇಗ ಪ್ರಯೋಗಿಸು ಎಂದು ಕೃಷ್ಣನು ಅರ್ಜುನನನ್ನು ಆಕ್ಷೇಪಣೆಯೊಂದಿಗೆ ಒತ್ತಾಯ ಮಾಡಿದನು. ಅರ್ಜುನನ ಕೋಪದ ಬೆಂಕಿ ಹೆಚ್ಚಾಯಿತು. ಕೋಪದಿಂದ ಶತ್ರುವನ್ನು ನೋಡಿದನು. ಇಂದು ರಾಧೆಯು ಕಣ್ಣೀರಿನಲ್ಲಿ ಮುಳುಗಲಿ, ಪುತ್ರಶೋಕದಲ್ಲಿ ಕುದಿಯಲಿ, ನಮ್ಮ ಸೈನ್ಯದ ಮಾನಸಿಕ ತೊಂದರೆಗಳು ಮುಗಿಯಲಿ, ನಮ್ಮ ಸೈನ್ಯದ ರೋಗಕ್ಕೆ ಇದೇ ಔಷಧಿ ಎನ್ನುತ್ತಾ ಶತ್ರು ಸೈನ್ಯವನ್ನು ಸೋಲಿಸುವವನಾದ ಅರ್ಜುನನು ಬ್ರಹ್ಮಾಸ್ತ್ರವನ್ನು ಹೂಡಿದನು. ಅಯ್ಯೋ ಶಿವನೇ, ಲೋಕದ ಜನರನ್ನೆಲ್ಲ ಸಂಹರಿಸುವ ಬ್ರಹ್ಮಾಸ್ತ್ರದ ಪ್ರಯೋಗವಾಯಿತು ಎನ್ನುತ್ತಾ ಆಕಾಶದಲ್ಲಿದ್ದ ದೇವತೆಗಳು ಚೆಲ್ಲಾಪೀಲಿಯಾದರು. ಕರ್ಣನು ಬೇಗ ಪ್ರತಿಯಾಗಿ ಇನ್ನೊಂದು ಮಹಾಸ್ತ್ರವನ್ನು ತನ್ನ ಎರಡು ಬೆರಳಿನ ಸಹಾಯದಿಂದ ಸೆಳೆದು ಪ್ರಯೋಗಿಸಿದಾಗ ಆ ಎರಡೂ ಅಸ್ತ್ರಗಳು ತಿವಿದಾಡಿ ಆಕಾಶದಲ್ಲಿ ಮರೆಯಾಗಿ ಹೋದವು. ತನ್ನ ಮಹಾಸ್ತ್ರ ವಿಫಲವಾದದ್ದರಿಂದ ಕೋಪದಿಂದ ಕುದಿಯುತ್ತಾ ಅರ್ಜುನನು ಶ್ರೇಷ್ಠವಾದ ಜಾತಮನ್ಯು ಎಂಬ ಅಸ್ತ್ರವನ್ನು ಪ್ರಯೋಗಿಸಿದನು. ಅಗ್ನಿಯಂತಹ ಒಂದು ಬಗೆಯ ಬಾಣ ಅಂತೇಳು. ಆ ಮಹಾಬಾಣದ ಎದುರಿಗೆ ಸೋಮಧರ ಎಂಬ ಬಾಣವನ್ನು, ಅದಕ್ಕೆ ಶೈವಾಸ್ತ್ರ ಅಂತ ಕರೀತಂತೆ, ಭೀಮ ವಿಕ್ರಮನಾದ ಕರ್ಣನು ಪ್ರಯೋಗಿಸಿದರು. ಅರ್ಜುನನು ಕೌಬೇರಾಸ್ತ್ರ ಅಂದರೆ ವರುಣಾಸ್ತ್ರ ಪ್ರಯೋಗಿಸಿದರೆ ಕರ್ಣನು ವಾಯುವ್ಯ ಅಸ್ತ್ರವನ್ನು ಬಿಟ್ಟನು. ಅನಂತರ ಅವನಿಂದ ನೈಋತ್ಯ ಬಾಣಕ್ಕೆ ಇವನ ಬಳಿ ಸೋಮವರ್ತಿ ಅಂದರೆ ಈಶಾನ ಬಾಣವಿತ್ತು. ಅವನ ಸಮುದ್ರಾಸ್ತ್ರ ಪ್ರಯೋಗಕ್ಕೆ ಇವನು ವಡಭಾಸ್ತ್ರ ಅಂದರೆ ಆಗ್ನೇಯಾಸ್ತ್ರ ಪ್ರಯೋಗಿಸಿದನು. ಹೀಗಿರಲು ಅವರಿಬ್ಬರ ಯುದ್ಧ ಸರಿಸಮನಾಗಿ ನಡೆಯಿತು. ಧೃತರಾಷ್ಟ್ರ ಕೇಳು ಎಂದನು ಸಂಜಯ. ಅಲ್ಲಿಗೆ 23ನೇ ಸಂಧಿ ಮುಗೀತು. ಈಗ ನಾವು ಕೊನೆಯ ಮೂರು ಸಂಧಿ ಅಂತ ನಾನು ಶ್ರುತಿಯಿಂದ ಹೇಳ್ತಾ ಇದ್ದೆ. 24ನೆಯ ಸಂಧಿಗೆ ಬರ್ತೇವೆ. ಆಂಜನೇಯನ ಮೆಚ್ಚುಗೆ ಅಂತ 24ನೇ ಸಂಧಿ, ಅದು ಕೂಡ 60ನೇ ಪದ್ಯ ಇದೆ. ಅದರಿಂದ ಅದನ್ನು ಕೂಡ ಕೈ ಬಿಡೋ ಹಾಗಿಲ್ಲ. ಅಲ್ಲಿಗೆ 24, 25, 26, 27 ಈ ನಾಲ್ಕನ್ನು ಡೀಟೇಲ್ ಟೆಕ್ಸ್ಟ್ ಅಂತ ಪರಿಗಣಿಸಿ
ನಾವು ಮತ್ತೆ ಅದನ್ನು ವಿಸ್ತಾರವಾಗಿ ಮಾಡಬೇಕಾಗ್ತದೆ ಮತ್ತೆ ಪ್ರಶ್ನೆಗಳು ಇರೋದೇ ಇಲ್ಲ ಇದನ್ನು ಮುಂದಿನ ತರಗತಿಗೆ ಇಟ್ಕೊಂಡ್ರೆ ಬಹುಶಃ ಇನ್ನು ಎರಡು ಅಥವಾ ಮೂರು ತರಗತಿಗಳಲ್ಲಿ ಇವು ಮುಗಿಯಬಹುದು ನಮಸ್ಕಾರ